Namaste, dear aspirants. Uh, welcome back to my another video. <clears throat> ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಪ್ರಚಲಿತ ಘಟನೆಗಳು ವೆರಿ ಇಂಪಾರ್ಟೆಂಟು ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ಅಂತ ಹಂಗೆ ಎಂಟರಿಂದ ಹತ್ತು ತಿಂಗಳು ಕರೆಂಟ್ ಅಫೇರ್ಸ್ನ ನಾವು ಓದಲೇಬೇಕು ಅಂತಂದರೆ ಕೆಲವು ಸತಿ ಒಂದು ಒಂದು ವರ್ಷಕ್ಕಿಂತ ಜಾಸ್ತಿ ಕ್ವ ಕರೆಂಟ್ ಅಫೇರ್ಸ್ ಕ್ವಶನ್ಸು ಕೇಳಿದ್ದೇನೆ ಆದರೆ ಈಗ ನಮ್ಮ ಪಿ ಸಿಗೆ ಈ ಕಡಿಮೆ ಟೈಮಲ್ಲಿ ಸಾಕು ಒಂದು ಎಂಟರಿಂದ ಹತ್ತು ತಿಂಗಳು ಕರೆಂಟ್ ಅಫೇರ್ಸ್ ಓದ್ಕೊಂಡ್ರೆ ಅದು ಹೈಲೈಟ್ಸ್ ಏನು ಹೆಡ್ಡಿಂಗ್ಸ್ ಅಥವಾ ಏನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಓದ್ಕೊಂಡ್ರೆ ಡೆಫಿನೆಟ್ಲಿ ಎಕ್ಸಾಮಲ್ಲಿ ನಾವು ಕೇಳೋ ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಶಾರ್ಟ್ ಟೈಮಲ್ಲಿ ಏನು ಮಾಡ್ಬೋದು ಅನ್ನೋ ಒಂದು ಶಾರ್ಟ್ ಟೈಮಲ್ಲಿ ಯಾತ್ರಿ ಕರೆಂಟ್ ಅಫೇರ್ ಓದಬಹುದು ಮತ್ತೆ ಈಗ ನೀವು ಮೂರು ಥರ ಕ್ಯಾಟಗರಿ ಇರ್ತೀರಾ ಯೂಸ್ ಏನಂದ್ರೆ ಒಂದು ಫುಲ್ ಓದಿರ್ತೀರಾ ಅಥವಾ ಆ ಮೀಡಿಯಮ್ ಓದಿರ್ತೀರ ಅದು ಏನು ಓದಿರೋದಿಲ್ಲ ಅಂತ ಎಲ್ಲ ಮೂರು ಕ್ಯಾಟಗರಿ ಹುಡುಗರಿಗೂ ಯೂಸ್ ಆಗುತ್ತೆ ಯಾಕೆಂದ್ರೆ ಈಗ ನೀವು ತುಂಬಾ ಓದಿದ್ರೆ ಕರೆಂಟ್ ಅಫೇರ್ಸ್ ಓದಿದರೆ ಓದಿದ್ರೆ ನಿಮಗೆ ಏನಾಗುತ್ತೆ ರಿವಿಷನ್ ಆಗುತ್ತೆ ಯಾರು ಮೀಡಿಯಮ್ ಓದಿರುತ್ತೆ ಅವ್ರಿಗೆ ಯಾವುದೋ ಅಕಸ್ಮಾತ್ ಬಿಟ್ಟಿರ್ತೀರ ಅದನ್ನು ಓದ್ಕೊಳೋಕ್ಕೆ ಯೂಸ್ ಆಗುತ್ತೆ ಯಾರು ಓದಿಲ್ಲ ಇಷ್ಟು ಮಾತ್ರ ನೀವು ಓದಿಕೊಂಡ್ರೂ ಒಂದಷ್ಟು ಮಿನಿಮಮ್ ಮಾರ್ಕ್ಸ್ ಬರೋವಷ್ಟು ಕರೆಂಟ್ ಅಫೇರ್ಸ್ನ ಇದರಲ್ಲಿ ಕವರ್ ಆಗುತ್ತೆ ಅನ್ನೋ ಒಂದು ಒದ್ದೇಶ ಯಾಕೆಂದರೆ ನಾನು ಇದನ್ನು ಪ್ರಜಾವಾಣಿ ಪೇಪರು ಮತ್ತು ಸ್ಪರ್ಧೆ ವಿಚಾರದ ಮ್ಯಾಗ್ಝೀನು ಮತ್ತು ಒಂದಷ್ಟು ಗೂಗಲ್ ಮಾಡಿ ಇಂಪಾರ್ಟೆಂಟ್ ಅಂತ ಅನ್ಸಿರೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದರಲ್ಲಿ ಬನ್ಸ್ ಬರುತ್ತೋ ಬರಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಪ್ರಯತ್ನ ನಾನು ಇದ್ದೀನಿ ಯಾಕೆಂದರೆ ಬಂದರೆ ವಿ ಆರ್ ವೆರಿ ಲಕ್ಕಿ ಅಂದ್ಕೊತೀನಿ ಹಾಗಾಗಿ ಇದು ಇಂಪಾರ್ಟೆಂಟ್ ಯಾಕೆಂದರೆ ಈಗ ಈ ಕರೆಂಟ್ ಅಫೇರ್ಸ್ನ ಈ ವರ್ಷ ಟ್ರೆಂಡಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಪ್ರಕಾರ ಅಥವಾ ನಾನು ಓದಬೇಕಾದ್ರೆ ಯಾವ ರೀತಿ ಕರೆಂಟ್ ಅಫೇರ್ಸ್ ಇದ್ದಾರೆ ಈ ಪ್ರೆಸೆಂಟ್ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಆರ್ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ಬೋದು ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರ್ಬೋದು ಅದರಲ್ಲಿರೋ ಕ್ವಶನ್ಸ್ಗಳನ್ನ ಬೇಸಿಸ್ ಇಟ್ಕೊಂಡು ಯಾವ ರೀತಿ ಕರೆಂಟ್ ಅಫೇರ್ಸ್ ಕೇಳ್ಬೋದು ಪಿ ಅನ್ನೋ ಒಂದು ಗೆಸ್ ಮೇಲೆ ನಾನು ಅಥವಾ ಇದು ಮಾಡಿ ಇದರಲ್ಲಿ ಕ್ವೆಶನ್ಸ್ ಬರಲಿಲ್ಲ ನಾನು ದೇವರನ್ನ ಬೈಕೋಬೇಡಿ ಇಟ್ಸ್ ಮೈ ಅಂಬರ್ ರಿಕ್ವೆಸ್ಟ್ ಯಾಕೆಂದರೆ ನಾನು ಇದನ್ನ ಒಂದು ಓದಿ ನನ್ನ ನಾಲೆಜ್ಗೆ ತಕ್ಕಂಗೆ ಪ್ರಿಪೇರ್ ಮಾಡಿದ್ದೀನಿ ಇದ್ರಲ್ಲಿ ಕ್ವಶನ್ಸ್ ಬಂದ್ರೆ ಎಲ್ಲರೂ ಖುಷಿ ಪಡೋಣ ಹಾಗಾಗಿ ಯಾರು ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಕರೆಂಟ್ ಅಫೇರ್ಸ್ ಓದಿಲ್ಲ ಅಂತಂದರೆ ಏನಿಲ್ಲ ನೇರವಾಗಿರುತ್ತೆ ಯಾಕಂದ್ರೆ ನೀವು ಪ್ರಜಾವಣೆ ಪೇಪರ್ ಓದಿರ್ತೀರ ಗೂ ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿರುತ್ತೆ ಅಥವಾ ಡೈಲಿ ಇರುತ್ತೆ ಪೇಪರ್ ಓದಿರ್ತೀರ ಮತ್ತೆ ಎಲ್ಲರೂ ಒಂದು ಕಡೆಯಿಂದ ನಿಮ್ಮ ಕಿ ಆ ಕಿವಿಗೆ ಅದೊಂದು ನ್ಯೂಸ್ ಆ ವಿಷಯ ನ್ಯೂಸ್ ಬಿದ್ದೇ ಬಿದ್ದಿರುತ್ತೆ ಹಂಗಾಗಿ ಆ ಒಂದು ಬೇಸ್ ನಾಲೆಡ್ಜ್ ಇಟ್ಕೊಂಡು ನೀವು ಆನ್ಸರ್ನ ಮಾಡ್ಬೋದು ಹಾಗಾಗಿ ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಡೋಂಟ್ ವರಿ ಇಷ್ಟು ನೀವು ನೋಡ್ಕೊಂಡ್ರೆ ಮಿನಿಮಮ್ ಮಾರ್ಕ್ಸ್ ಬರ್ತೀಕೆ ಎಲ್ಲ ಇಂಪಾರ್ಟೆಂಟೇ ನಾನು ಇಲ್ಲಿ ತಂದು ಕರೆಂಟ್ ಇಂಪಾರ್ಟೆಂಟ್ ಯಾವ್ದು ಕೇಳ್ಬೋದು ಅನ್ನೋದು ಅದಕ್ಕಿಂತ ಮುಂಚೆ ಒಂದಷ್ಟು ಇಂಟ್ರಿ ಇನ್ಸ್ಟ್ರಕ್ಷನ್ ನೋಡೋಣ ಏನು ಇನ್ಸ್ಟ್ರಕ್ಷನ್ ಇದೆ ಅಂದ್ಬಿಟ್ಟು ನನ್ನ ಪ್ರಕಾರ ಕನಿಷ್ಠ ನೀವೇನ್ ಮಾಡ್ಬೇಕು ಅಂತಂದ್ರೆ ಕನಿಷ್ಠ ಒಂದು ಎಂಟರಿಂದ ಹತ್ತು ತಿಂಗಳು ಕರೆಂಟ್ ಅಫೇರ್ಸ್ನ ಮುಗಿಸ್ಕೋಬೇಕಾಗತ್ತೆ ಮೇ ಬಿ ನೀವು ಅಕಸ್ಮಾತ್ ಎಲ್ಲಿಂದ ಮುಗಿಸ್ಕೊಂಡ್ರು ಅಂತಂದ್ರೆ ಸೆಪ್ಟೆಂಬರ್ ಇಂದ ಏನ್ ಮಾಡ್ಬೋದು ಜುಲೈವರೆಗೂ ಅಂದ್ರೆ ಇಲ್ಲಿವರೆಗೂ ನೀವು ಏನ್ ಮಾಡ್ಬೋದು ಕರೆಂಟ್ ಅಫೇರ್ಸ್ನ ಓದ್ಕೋಬೇಕಾಗತ್ತೆ ಗೊತ್ತಾಯ್ತಾ ನೆಕ್ಸ್ಟ್ ಕನಿಷ್ಠ ಮೂರರಿಂದ ನಾಲ್ಕು ಬಾರಿ ಇದ್ರ ಪ್ರಶ್ನೆಗಳನ್ನ ರಿವಿಷನ್ ಮಾಡಬೇಕು ನಾನು ಈ ತರ ಇದನ್ನ ಯಾವ ರೀತಿ ರಿವಿಷನ್ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ನನ್ನ ಒಂದು ವೀಡಿಯೋದಲ್ಲಿ ಯಾ ಹೈಲೈಟ್ಸ್ ಹೆಂಗ್ ಓದಬೇಕು ತ್ರೀ ಟೈಮ್ಸ್ ಯಾವ ರೀತಿ ಓದ್ಬೇಕು ಅನ್ನೋದು ನಾನು ಹೇಳಿದ್ದೀನಿ ನೀವು ಒಂದ್ಸತಿ ಯಾರು ನೋಡಿಲ್ಲ ಹೋಗಿ ಅದನ್ನು ಅದನ್ನ ನೋಡ್ಕೊಂಡ್ ಬನ್ನಿ ಒಂದ್ಸತಿ ವಿಡಿಯೋನ ಓಕೆನಾ ನೆಕ್ಸ್ಟ್ ಇತ್ತೀಚೆಗೆ ನಡೆದ ಪರೀಕ್ಷೆ ಪರೀಕ್ಷೆಗಳಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಕಾನ್ಸಂಟ್ರೇಟ್ ಮಾಡಿ ಹೌದು ಯಾಕೆಂದ್ರೆ ಕಡ್ಡಾಯ ಓದಲೇಬೇಕು ಈಗ ಆರ್ ಎಸ್ ಎಕ್ಸಾಮ್ ನಡೀತು ಎ ಇ ಎಕ್ಸಾಮ್ ನಡೀತು ಮತ್ತೆ ನೆಕ್ಸ್ಟ್ ಆ ಗ್ರೂಪ್ಸ್ ಎಕ್ಸಾಮ್ ಇರೋದು ಆ ಗ್ರೂಪ್ಸ್ ಎಕ್ಸಾಮ್ಗಳಲ್ಲಿ ಯಾವ ಆರ್ ಎಸ್ ಎಕ್ಸಾಮ್ಗಳಲ್ಲಿ ಕೆ ಎಸ್ ಎಸ್ ಎಫ್ ಎಕ್ಸಾಮ್ಗಳಲ್ಲಿ ಯಾವ ಕ್ವಶನ್ಸ್ ಕೇಳಿದಾನೆ ಈಗ ಇದು ಕರೆಂಟ್ ಅಫೇರ್ಸ್ ಮೇಲೆ ಆ ಕರೆಂಟ್ ಅಫೇರ್ಸ್ಗಳನ್ನ ಚೆನ್ನಾಗಿ ಓದ್ಕೋಬೇಕು ಯಾಕೆಂದ್ರೆ ಅದ್ರ ಸುತ್ತಲೇ ಮತ್ತೆ ಕ್ವಶನ್ಸ್ ಕೇಳೋ ಚಾನ್ಸಸ್ಸು ತುಂಬಾ ಇರುತ್ತೆ ಹಾಗಾಗಿ ಅವನ್ನ ಓದ್ಕೊಳ್ಳಿ ಗೊತ್ತಾಗುತ್ತೆ ಅವ್ರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಈಗ ಅಕಸ್ಮಾತ್ ಆರ್ ಎಸ್ ಎಕ್ಸಾಮ್ ಫುಟ್ಬಾಲ್ ಬಗ್ಗೆ ಕೇಳಿದ ಅನ್ಕೊಳ್ಳಿ ನೀವು ಫುಟ್ಬಾಲ್ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ ಯಾಕಂದ್ರೆ ಮತ್ತೆ ಪಿ ಸಿ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ ಗ್ರೂಪ್ಸ್ ನಲ್ಲಿ ಯಾವುದಾದ್ರು ಚೀತಗಳ ಬಗ್ಗೆ ಕೇಳಿದ ಅಂದ್ಕೊಂಡ್ರೆ ಚೀತಗಳ ಬಗ್ಗೆ ಓದ್ಕೊಳ್ತಾರೆ ಯಾಕಂದ್ರೆ ಚೀತಗಳ ಬಗ್ಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ಸು ತುಂಬಾ ಇರುತ್ತೆ ಹಾಗಾಗಿ ಯಾವುದು ಹಳೆ ಈಗ ರೀಸೆಂಟಾಗಿ ಹಳೆದಂದರೆ ರೀಸೆಂಟಾಗಿ ನಡೆದಿರೋ ಪರೀಕ್ಷೆಗಳಲ್ಲಿ ಕೇಳಿರೋ ಕ್ವಶನ್ಸ್ಗಳನ್ನ ನೀವು ಓದ್ಕೋಬೇಕಾದ್ರೆ ಸುತ್ತಮುತ್ತ ಓದ್ಕೋಬೇಕಾಗುತ್ತೆ ಆಯಿತಾ ನೆಕ್ಸ್ಟ್ ಪಿ ಸಿ ಪರೀಕ್ಷೆಗಳಲ್ಲಿ ನೇರವಾದ ಪ್ರಶ್ನೆ ಪ್ರಚೋದಕ್ಕೆ ಕೇಳೋದ್ರಿಂದ ಅತಿ ಪ್ರಮುಖವಾದ ಘಟನೆಗಳನ್ನು ಓದುವುದು ಉತ್ತಮ ನಾನು ಹೇಳಿದೆ ಐಲೈಟ್ಸ್ ಓದ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ನೇರವಾಗಿ ಕ್ವಶನ್ಸ್ಗಳು ಇರುತ್ತೆ ಏಕೆಂತಂದರೆ ಡಿಪ್ತ ಕೇಳಲ್ಲ ಏನು ಹೇಳಿಕೆ ವೈಸ್ ಅಂತೂ ಡೆಫಿನೆಟ್ಲಿ ಕೇಳಲ್ಲ ಹಾಗಾಗಿ ನೀವೇನು ಮಾಡಬೇಕಂತೆ ನೇರವಾಗಿ ಕ್ವಶನ್ಸ್ಗಳು ಫುಟ್ಬಾಲ್ ವರ್ಡ್ ಕಪ್ ಎಲ್ಲಿ ನಡೀತು ಧ್ಯೇಯ ವಾಕ್ಯ ಏನು ಅಥವಾ ಇದು ಫೇಟಾ ಇಂಡಿಯಾದ ವರ್ಷದ ವ್ಯಕ್ತಿ ಯಾರು ಮತ್ತೆ ಇನ್ನ ಇನ್ನ ಚೀಫ್ ಜಸ್ಟಿಸ್ ಯಾರಾಗಿರ್ಬೋದು ಮತ್ತೆ ವರ್ಲ್ಡ್ ಕಪ್ ಟಿ ಟ್ವೆಂಟಿ ಆರಗಿದ್ರು ಮಹಿಳಾ ವರ್ಲ್ಡ್ ಕಪ್ ಯಾರಿದ್ರು ಈ ರೀತಿ ಒನ್ ಒನ್ ಲೈನ್ ತರನೇ ಇರುತ್ತೆ ಎಲ್ಲ ಒಂದೆರಡು ಮೂರು ಕ್ವಶನ್ಸ್ ಏನ್ ಮಾಡ್ಬೋದು ಡಿಫಿಕಲ್ಟ್ ಆಗಿ ಕೇಳ್ಬೋದು ಅದು ಬಿಟ್ಟರೆ ನೇರವಾಗಿ ಇರುತ್ತೆ ಪಿ ಸಿ ಪರೀಕ್ಷೆ ಪ್ರತಿನಿಧಿಗಳು ತುಂಬಾ ಸುಲಭವಾಗಿರ್ತವೆ ನೇರವಾಗಿರುತ್ತವೆ ಅದರಿಂದ ಹೆಚ್ಚು ಹೆಚ್ಚು ಪುನರ್ವರ್ತನೆ ಮಾಡಿ ಅಂದ್ರೆ ಹೆಸರುಗಳು ಫ್ಯಾಕ್ಟ್ಸ್ ಫ್ಯಾಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತೇನೆ ಕಾನ್ಸೆಪ್ಟ್ ಗಾ ಫ್ಯಾಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತೇನೆ ಗೊತ್ತಾಯ್ತಾ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ಊರಲ್ಲಿ ನೀಡಿತ್ತು ಎಷ್ಟೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು ಈ ಥರ ಫ್ಯಾಕ್ಚುವಲ್ ಕ್ವಶನ್ಸ್ ಜಾಸ್ತಿ ಕೇಳಿದ್ರಿಂದ ರಿವಿಜನ್ಸ್ ಎಷ್ಟು ಮಾಡ್ತೀರ ನಿಮ್ಗೆ ಅಷ್ಟು ನೆನಪಲ್ಲಿ ಇರುತ್ತೆ ಗೊತ್ತಾಯ್ತಾ ಹಾಗಾಗಿ ಫ್ಯಾಕ್ಟ್ಸ್ ಮೇಲೆ ಗಮನ ಕೊಡಿ ನೀವು ನೀವು ಈಗ ಪ್ರೆಸೆಂಟ್ ಯಾವ ಮೆಟೀರಿಯಲ್ಸ್ ಓದಿದ್ರೆ ಅದೇ ಮೆಟೀರಿಯಲ್ಸ್ ಅಲ್ಲಿ ನೀವು ಪ್ರಜಾಗಳನ್ನ ಮ್ಯಾಗ್ಜಿನ್ ರಿವಿಷನ್ ಮಾಡಿ ಈಗ ಹೊಸದಾಗಿ ಯಾವುದು ತಗೊಂಡೋದು ಅಥವಾ ಯಾರಾದರೂ ಈ ಇದ್ರಲ್ಲಿ ಬರುತ್ತೆ ಕ್ವಶನ್ಸ್ ಅಂದರೆ ಅದನ್ನು ತಗೊಂಡು ಓದಕ್ಕೆ ಹೋಗ್ಬಿಟ್ಟು ದಯವಿಟ್ಟು ನೀವು ಏನು ಅದನ್ನು ಓದಿ ಯಾವುದು ಓದಿಲ್ಲ ಅಂತಂದ್ರೆ ಈಗ ನಾನು ಕೂಡ ನೋಟ್ಸ್ ನೀವು ಓದ್ಕೊಂಡ್ರೆ ಸಾಕಾಗುತ್ತೆ ನನ್ನ ಪ್ರಕಾರ ಏನೂ ಓದಿಲ್ಲ ನನ್ನ ಕರೆಂಟ್ ಅಫೇರ್ಸ್ ಮುಟ್ಟಿಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇರೋದು ನೀವು ಏನಾದ್ರು ಓದಿದ್ರೆ ಮೆಟೀರಿಯಲ್ಸ್ ನೋಟ್ಸ್ ಮಾಡ್ಕೊಂಡಿದ್ರೆ ಪ್ರಜಾವಾಣಿ ಪೇಪರ್ ನೋಟ್ಸ್ ಮಾಡ್ಕೊಂಡಿದ್ರೆ ಅಥವಾ ಸ್ಪರ್ಧಾ ಜೇತನ ಓದಿದ್ರೆ ಅಥವಾ ಸ್ಪರ್ಧಾ ಅರಿವು ಓದಿದ್ರೆ ನೀವು ಯಾವ್ದಾದ್ರು ಓದಿದ್ರೆ ಅಥವಾ ಜಿ ಕೆ ಟುಡೇ ಓದಿದ್ರೆ ಏನಾದರೂ ಓದಿರಿ ನೀವು ಅದನ್ನೇ ರಿವಿಷನ್ ಮಾಡಿ ಕರೆಕ್ಟಾಗಿ ರಿವಿಷನ್ ಮಾಡಿ ಮರಿಬೇಡಿ ನೀವು ಅಕಸ್ಮಾತ್ ನೀವು ಓದಿರೋದ್ರಲ್ಲಿ ಕ್ವೇಶನ್ಸ್ ಬಂದಾಗ ಅದನ್ನ ತಪ್ಪಾಕ ಬರಬೇಡಿ ಇದು ನನ್ನ ಒಂದು ಮೇಯ್ನು ಸಲಹೆ ನಿಮಗೆ ನೀವು ಚೆನ್ನಾಗಿ ಪ್ರಚಾರದ ಗಡಿಯಲ್ಲಿ ಓದಿದ್ದೀರಾ ಪುನರ್ವರ್ತನೆ ಮಾಡಿರ್ತೀರಾ ಆದ್ರೆ ಪರೀಕ್ಷೆಯಲ್ಲಿ ಬಂದಾಗ ಗಾಬರಿ ಆಗ್ಬಿಡ್ತೀರಾ ಏನಾದರೂ ಕ್ವಶನ್ಸ್ ಕೇಳಿದಾಗ ಭಯ ಬೀಳೋ ಅವಶ್ಯಕತೆ ಭಯ ಬಿದ್ಬಿಡ್ತೀರಾ ಹಂಗಾಗಿ ಮಾಡ್ಕೋಬೇಡಿ ಆತ್ಮಸ್ಥೈರ್ಯದಿಂದ ಪರೀಕ್ಷೆಗಳನ್ನ ಎದುರಿಸಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ನೀವು ನೀವು ಓದಿರೋದ್ರಲ್ಲೇ ಬಂದಿರುತ್ತೆ ಆದ್ರೆ ಏನು ಮಾಡ್ತೀರಾ ಹಾಕ್ಬೇಕಾದ್ರೆ ಅಲ್ಲಿ ಮಿಸ್ಟೇಕ್ಸ್ ಮಾಡಿ ಏನು ಮಾಡ್ತೀರಾ ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅದಕ್ಕೆ ಅವಕಾಶ ಕೊಡಬೇಡಿ ಗೊತ್ತಾಯ್ತಾ ಹಾಗಾಗಿ ಏನು ಓದಿರ್ತೀರ ಅದನ್ನು ಕಾನ್ಫಿಡೆಂಟಾಗಿ ಓದಿ ಕಾನ್ಫಿಡೆಂಟ್ ಆಗಿ ಬರೀರಿ ಪ್ರಚಲಿತ ಘಟನೆಗಳು ತುಂಬಾ ಈಸಿ ಇರುತ್ತೆ ನೀವು ಅಂದ್ಕೊಂಡಷ್ಟು ಭಯ ಪಡಬೇಡಿ ಏನೇನೋ ಕೇಳ್ತಾರೆ ಏನೇನೋ ಇದು ಮಾಡ್ತಾರೆ ಅನ್ನೋ ಅಂದ್ಕೊಂಡು ಹೋಗ್ಬೇಡಿ ತುಂಬ ಈಸಿಯಾಗಿ ಕ್ವಶನ್ಸ್ ಕೇಳ್ತಾನೆ ನೀಟಾಗಿ ಓದ್ಕೊಂಡ್ಲಿ ಏನು ಓದಿರ್ತಾರೆ ಅದನ್ನ ರಿವಿಷನ್ಸ್ ಮಾಡಿ ಎಕ್ಸಾಮ್ ಹಿಂದಿದ್ದ ನಾನು ಹೇಳಿ ಯಾವ ರೀತಿ ಹೋಗ್ಬೇಕು ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು ಎಕ್ಸಾಮ್ ನನ್ನ ಟೆನ್ ಡೇಸ್ ಇದ್ದಂಗೆ ನಾನು ಯಾವ ರೀತಿ ಪ್ರಚಲಿತ ಘಟನೆಗಳು ಲಾಸ್ಟ್ ದಿನ ಹೆಂಗ್ ಓದಬೇಕು ಅನ್ನೋ ನಾನು ವಿಡಿಯೋ ಮಾಡ್ತೀನಿ ಅದು ನೋಡ್ಕೊಂಡ್ರೆ ಏನ್ ಹೈಲೈಟ್ಸ್ ಹೈಲೈಟ್ಸ್ ನೋಡಿಕೊಂಡು ನೇಮಕಾತಿಗಳು ಆಗಿರ್ತವೆ ಅದನ್ನ ಪ್ರದೇಶ್ ಲಾಸ್ಟ್ ಅಲ್ಲಿ ಕೊಟ್ಟಿರ್ತಾನೆ ಯಾವ ರೆಕಮೆಂಟ್ ರೆಕುಮೆಂಟ್ ಅಂದ್ರೆ ಲೈಕ್ ನೇಮಕಾತಿ ಆಗಿರೋ ಯಾವ ಸಂಸ್ಥೆಗಳಿಗೆ ಏನಾದ್ರು ಅದನ್ನ ನೋಡ್ಕೊಂಡು ಹೋಗ್ಬೇಕು ಮತ್ತೆ ಎಕ್ಸಾಮ್ ಹಿಂದಿನ ದಿನ ಹೆಂಗ್ ಓದ್ಬೇಕು ಅಥವಾ ಎಕ್ಸಾಮ್ ದಿನ ಹೆಂಗ್ ಓದಬೇಕು ಕರೆಂಟ್ ಅಫೇರ್ಸ್ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಬಿಡಿ ನೋಡೋಣ ಈ ಪ್ರೆಸೆಂಟು ನಾನು ಈ ರೂಲ್ಸ್ಗಳು ನೋಡ್ಕೊಳ್ಳಿ ಅಂದರೆ ಏನೇನು ಒಂದು ರೀಸ್ಟ್ರಕ್ಷನ್ಸ್ ಅಷ್ಟೇ ನಿಮಗೆ ನಾನು ಇಲ್ಲಿ ಪ್ರತಿ ತಿಂಗಳು ಅತ್ಯಂತ ಪ್ರಮುಖವಾದ ಪ್ರಚೋದನ್ನು ಕೇಳಬಹುದಾದ ಪ್ರಚೋದಕ ಅಂದರೆ ಪರೀಕ್ಷೆಯಲ್ಲಿ ಬರ್ಬೋದಾದ ಕೊಟ್ಟಿದ್ದೇನೆ ಇವನ್ನು ಒಮ್ಮೆ ಓದಿಕೊಂಡು ಹೋಗಿ ನಿಮ್ಮ ಪರೀಕ್ಷೆಗೆ ಸಹಾಯಕವಾಗುತ್ತವೆ ಹೌದು ಯಾವುದಾದ್ರು ನಾನು ಇಂಪಾರ್ಟೆಂಟ್ ಅಂದ್ಕೊಂಡಿದ್ದೀನಿ ಅದನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ ಅವನ್ನ ನೀವು ಓದ್ಕೊಂಡು ಹೋದರೆ ಡೆಫಿನೆಟ್ಲಿ ಅದರಲ್ಲಿ ಒಂದಿಷ್ಟು ಒಂದೆರಡು ಮೂರಂತೂ ಬರೋ ಚಾನ್ಸಸ್ಸು ಡೆಫಿನೆಟ್ಲಿ ಇರುತ್ತೆ ಬರಲಿಲ್ಲ ಅಂದರೆ ನಮ್ಮ ಬ್ಯಾಡ್ ಲಕ್ಕು ಏನು ಮಾಡೋಕ್ಕಾಗಲ್ಲ ಅಲ್ವಾ ನೆಕ್ಸ್ಟ್ ಇಲ್ಲಿ ಮತ್ತೆ ದಯವಿಟ್ಟು ನನ್ನ ದೂಷಿಸ್ಬಿಡಿ ಯಾಕಂದ್ರೆ ನೀವು ಆಲ್ರೆಡಿ ಟ್ರೋಲ್ ಮಾಡ್ಬಿಡ್ತೀರ ನಮ್ಮನ್ನೆಲ್ಲರೂ ಏನಾಗ್ ಮತ್ತೆ ಏನಾರ ಕಾನ್ಫಿಡೆಂಟ್ ಇದ್ದೇ ಬರುತ್ತೆ ಅಂತ ನನಗೆ ಇದೇ ಬರುತ್ತೆ ಅಂತ ಹೇಳಲ್ಲ ಗೆಸ್ಟ್ ಮಾಡ್ಬೋದು ಬ ಇದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ವಿ ಇದನ್ನ ಬಿಟ್ಟು ಕ್ವಶನ್ ಪೇಪರ್ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ ನೀವು ಅದಕ್ಕೆ ರೆಡಿ ಇರಬೇಕಾದ್ತ ಅದಕ್ಕೆ ಕೇಳೋದು ಪೇ ಕಾಂಪಿಟಿವ್ ಎಕ್ಸಾಮ್ಸ್ ಅನ್ನೋದು ಅನ್ಸರ್ಟಿನಿಟಿ ಅಂತಂದರೆ ಯಾವುದನ್ನು ಕೇಳ್ತಾನೆ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದು ನಾವು ಯಾವ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನ ಉಲ್ಟನೆ ಕೇಳ್ತಾನೆ ಈಗ ಮೊನ್ನೆ ಗ್ರೂಪ್ ಸಿನಲ್ಲಿ ನೋಡಿ ಯು ಪಿ ಎಸ್ ಸಿ ಲೆವೆಲ್ ಥರ ಕ್ವಶನ್ಸ್ ಕೇಳ್ಬಿಡ್ತಾರೆ ಮೇಲಿನ ಒಂದು ಜೋಡಿ ಮೇಲಿನ ಎರಡು ಜೋಡಿ ಮೇಲಿನ ಮೂರು ಜೋಡಿ ಅಂತ ಕೇಳ್ಬಿಟ್ಟಿದ್ದಾನೆ ಆ ಥರ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅದೇ ರೀತಿ ಈ ಪಿ ಸಿ ಕ್ವೆಶನ್ಸ್ ನಾವು ಏನುಕೊಳ್ತೀವಿ ಈಸಿ ಡೈರೆಕ್ಟ್ ಬರುತ್ತೆ ಅಂದ್ಕೊತೀವಿ ಆದರೆ ಇಡೈರೆಕ್ಟಾಗಿ ಕೇಳಿದಾಗ ಅಥವಾ న్సెప్ట్ వైస్ కారైక్ అప్లకేషన్ కదాగా నాకు ಅದಕ್ಕೆ ಹೇಳೋದು ಇಂಟಿಗ್ರೇಟಾಗಿ ಓದಬೇಕು ಅಂದರೆ ಎಲ್ಲ ತಿಳ್ಕೋಬೇಕು ಕಾನ್ಸೆಪ್ಟ್ ಬೇಸ್ಡ್ ಓದ್ಕೊಂಡಿದ್ರೆ ಯಾರಿಗೂ ಎದರೋ ಅವಶ್ಯಕತೆ ಇಲ್ಲ ಯಾರು ಬಯಟ್ ಮಾಡಿರ್ತಾರೆ ಅವರು ಈ ಥರ ಹಂಚ್ಕೋಬೇಕಾಗತ್ತೆ ನಂಗೆ ಕರೆಂಟ್ ಅಫೇರ್ಸ್ ಓದಿಲ್ಲ ಮೆಟಾಲಿಬಿಟಿ ಬರಲ್ಲ ಸೈನ್ಸ್ ಬರಲ್ಲ ಅಂತ ಹೇಳ್ಕೋಬೇಕಾದ ಯಾರು ಕಾನ್ಫಿಡೆಂಟ್ ಓದಿರ್ತಾರೆ ಅವರು ಡೆಫಿನೆಟ್ಲಿ ಪಾಸ್ ಆಗ್ತಾರೆ ಯಾಕಾಗುತ್ತೆ ನೀವು ತಲೆ ಕೆಡಿಸ್ಕೊಬೇಡಿ ಓದಿಲ್ಲ ಲಾಸ್ಟ್ ಮೆಮೆಂಟಲ್ಲಿ ನಾನು ಕರೆಂಟ್ ಅಫೇರ್ಸ್ ಯಾವುದು ಟಚ್ ಮಾಡಿಲ್ಲ ಅಂತಂದರೆ ನೀವು ಎದುರ್ಕೋಬೇಡಿ ಇಲ್ಲಿ ಸಲ್ಯೂಷನ್ ಇರುತ್ತೆ ನೀವು ಈಸಿಯಾಗಿ ಕರೆಂಟ್ ಅಫೇರ್ಸ್ನ ಮುಗಿಸ್ಬೋದು ಒಂದು ತ್ರೀ ಫೋರ್ ಡೇಸಲ್ಲಿ ಹತ್ತು ತಿಂಗಳು ಕಷನ್ ಕರೆಂಟ್ ಅಫೇರ್ನ ಓದ್ಬೋದು ಈ ನಾನು ಕೊಡೋ ಮೆಟೀರಿಯಲ್ಸ್ ಓದಿದ್ರೆ ಬಟ್ ಅದೆಷ್ಟು ಸಾಕಾಗುತ್ತೋ ಗೊತ್ತಿಲ್ಲ ಈ ಪ್ರಜೆಗಳ ಾವೆಣೆ ಪತ್ರಿಕೆ ಮ್ಯಾಗ್ ಗಳು ಓದಿ ನಾನು ನೋಟ್ ಮಾಡ್ಕೊಡಿದೀನಿ ಎಲ್ಲಾ ವೃತ್ತಿಗಳು ಒಳ್ಳೆದಾಗ್ಲಿ ಆತ್ಮಸ್ಥೈರ್ಯ ಕಾನ್ಫಿಡೆಂಟ್ ಇರಲಿ ನಿಮ್ಮ ಪರೀಕ್ಷೆ ತಯಾರಿ ನಡೆಸಿದ್ರ ಈಗ ಯಾವುದೇ ಕಾರಣಕ್ಕೂ ಅಂಜ್ಕೋಬೇಡಿ ಭಯ ಪಡ್ಬೇಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹಂಗಾಗಿ ಈ ದಿನ ಈ ಇನ್ಸ್ಟ್ರಕ್ಷನ್ ನಾನು ನಾಳೆಯಿಂದ ಇನ್ಸ್ಟ್ರಕ್ಷನ್ ಹೇಳಲ್ಲ ಯಾಕಂದರೆ ನಾನು ಹತ್ತು ತಿಂಗಳದ್ದು ಕರೆಂಟ್ ಅಫೇರ್ಸ್ ಮುಗಿಸ್ಬೇಕು ಬೇಗ ಬೇಗ ಡೈರೆಕ್ಟಾಗಿ ಟಾಪಿಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಇವತ್ತು ಮಾತ್ರ ಇನ್ಸ್ಟ್ರಕ್ಷನ್ಸು ಮತ್ತು ಹೇಳ್ತಾ ಇದ್ದೀನಿ ಏನಾದರೂ ಟಿಪ್ಸ್ ಇದ್ದರೆ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು ಈ ಪ್ರೆಸೆಂಟ್ ಈಗ ಫಸ್ಟ್ ಈ ವೀಕಲ್ಲಿ ಅಂದರೆ ಐ ಥಿಂಕ್ ಈ ಒಂದು ಈ ವೀಕಲ್ಲಿ ಮುಗಿಸೋ ಅಂದ್ಕೊಂಡಿದ್ದೀನಿ ಈ ಸಂಡ್ ಈ ಸ್ಯಾಟರ್ಡೇಯಿಂದ ಅಥವಾ ಈ ಸಂಡೇಯಿಂದ ಹಿಡಿದು ನೆಕ್ಸ್ಟ್ ಸಂಡೆವರೆಗೂ ಇಷ್ಟು ಟಾಪಿಕ್ಸ್ನ ಮುಗಿಸ್ಬೇಕು ಜನವರಿ ಫೆಬ್ರವರಿ ಕರೆಂಟ್ ಅಫೇರ್ಸ್ ಮಾರ್ಚ್ ಏಪ್ರಿಲ್ ಮೇ ಜೂನು ಜುಲೈದು ಬರೋದು ಡೌಟ್ ಯಾಕೆಂದರೆ ಕ್ವೆಶನ್ ಪೇಪರ್ ಸೆಟ್ ಆಗಿರುತ್ತೆ ಜುಲೈ ಬೇಡ ಅಂದ್ಕೊಂಡಿದ್ದೀನಿ ನೋಡೋಣ ಅದನ್ನು ಒಂದ್ಸತಿ ನೋಡ್ಕೊಂಡು ಹೋದ್ರೆ ಬೆಟರ್ ಅನ್ಸುತ್ತೆ ಹಾಗಾಗಿ ಇವತ್ತು ನಾನು ಪ್ರೆಸೆಂಟು ಜನವರಿದು ಏನು ನಾನು ಇದನ್ನ ನಾನೇ ಕೈಯಲ್ಲಿ ಬರ್ಕೊಂಡಿರೋದು ಅದಕ್ಕಾಗಿ ಸ್ವಲ್ಪ ಲೇಟ್ ಆಯಿತು ನೀವು ಕೇಳ್ತಾ ಇದ್ರಿ ನಂಗೆ ಕಮೆಂಟಲ್ಲಿ ಸರ್ ಕರೆಂಟ್ ಅಫೇರ್ಸ್ ಮಾಡಿ ಕರೆಂಟ್ ಅಫೇರ್ಸ್ ಮಾಡಿ ಅಂತ ಅಂದ್ಬಿಟ್ಟು ಹಾಗಾಗಿ ಇದನ್ನ ನಾನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಹೇಳ್ಕೊಂಡು ಹೋಗ್ತೀನಿ ಇದ್ರಿಗೆ ಎಕ್ಸ್ಪ್ಲನೇಷನ್ ಜಾಸ್ತಿ ತುಂಬ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಇದು ನಾನು ಹೇಳೋ ಪಾಯಿಂಟ್ಸ್ಗಳನ್ನ ನೀವು ಓದಿರಬೇಕು ಒಂದ್ಸಿತಿ ಕರೆಂಟ್ ಅಫೇರ್ಸ್ ಅಲ್ಲಿ ಹೋಗಿ ಹೋಗಿ ಮ್ಯಾಗ್ ಅಲ್ಲ ಅದ ವೆಬ್ಸೈಟ್ ಅಲ್ಲೋ ಅಥವಾ ನೀವೇನೋ ನೋಟ್ಸ್ ಮಾಡ್ಕೊಂಡಿರ್ಬೋದು ಎಕ್ಸ್ಟ್ರಾ ಪಾಯಿಂಟ್ಸ್ ನಾನು ಇಲ್ಲಿ ಕೆಲವೊಂದು ಬಿಟ್ಟು ನೀವು ಆಡ್ ಮಾಡ್ಕೊಳ್ಳಿ ಅದನ್ನು ಅದನ್ನ ನೋಡ್ತಾ ಹೋಗಿ ನಾನು ಅನ್ಸಿದ್ ಮಟ್ಟಿಗೆ ಇವು ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡು ಹೇಳ್ತಾ ಹೋಗ್ತೀನಿ ಓಕೆನಾ ನೋಡಿ ಈಗ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಭಾರತೀಯ ವಿಜ್ಞಾನ ನಡೀತು ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ನಾಗಪುರದಲ್ಲಿ ನಡೆದು ಇದ್ರ ಮೇಲೆ ಕ್ವಶನ್ಸ್ಗಳು ಬಂದಿದೆ ಹಂಗಾಗಿ ಇದು ಇಂಪಾರ್ಟೆಂಟ್ ವಾಕ್ಯ ಕೇಳಬಹುದು ಅಂದ್ರೆ ಮಹಿಳಾ ಸಬಲೀಕರಣದೊಂದಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಕೇಳ್ಬೋದು ಇದು ಎಷ್ಟನೇದು ಅಂತ ಕೇಳ್ತಾರೆ ನೂರ ಎಂಟನೇದು ಅಂತ ಕೇಳ್ಬೋದು ಅಥವಾ ಇದು ಎಲ್ಲಿ ನಡೀತು ಅಂತಲೂ ಕೇಳ್ಬೋದು ಮತ್ತೆ ಈ ಮಹಿಳಾ ಸಬಲೀಕರಣ ಸುಸ್ಥಿರ ಯಾವ ಅದ್ರದ್ದು ವಾಕ್ಯ ಕೇಳಬಹುದು ಈ ತರ ಈ ಇಷ್ಟು ರೀತಿಯಲ್ಲಿ ಕ್ವಶನ್ಸ್ ಕೇಳ್ಬೋದು ಗೊತ್ತಾಯ್ತು ಅಥವಾ ಲಾಸ್ಟ್ ಎಲ್ಲಿ ನಡೀತು ಮುಂದೆ ಎಲ್ಲಿ ನಡೀತು ಇದ್ರ ಮೇಲೆ ಕ್ವಶನ್ಸ್ ಬರಬಹುದು ಓಕೆನಾ ಈ ಥರ ಕ್ವಶನ್ಸ್ ಗಳು ಬರ್ತವೆ ನೆಕ್ಸ್ಟ್ ಕಾಂಗ್ರೆಸ್ ಅಧಿವೇಶನ ತುಂಬಾ ಇಂಪಾರ್ಟೆಂಟು ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ನಡೆದಿದೆ ಆದರೂ ಅಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಬಂದಿದೆ ಆಲ್ರೆಡಿ ಗೊತ್ತಾಯ್ತಾ ಎಂಬತ್ತಾರನೇ ಕೆಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಹಾವೇರಿ ನಡೀತು ಇದು ಎಷ್ಟನೇ ಸಮಯ ಅಂತ ಕೇಳ್ಬೋದು ಯಾರು ಎಂಬತ್ತಾರನೇ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು ಅಧ್ಯಕ್ಷರಾಗಿದ್ದು ದೊಡ್ಡರಂಗೇಗೌಡರಾಗಿದ್ದರು ಇವರು ಯಾವ ಕವಿಗಳು ಅಂತ ಕೇಳ್ಬೋದು ಅಂದರೆ ದಲಿತ ಕವಿನೋ ಬಂಡಾಯ ಕವಿನೋ ಅಥವಾ ನವ್ಯ ಕವಿನೋ ಅಥವಾ ಸಾಹಿತಿನೋ ಅಥವಾ ನಾಟಕಕಾರನೋ ಯಾರು ಅದನ್ನು ಬೇಕಾದ್ರೆ ಕೇಳ್ಬೋದು ವಾಕ್ಯ ಏನಿತ್ತು ಅಂದರೆ ನಮ್ಮ ಅಖಿಲ ಕರ್ನಾಟಕ ಅಖಿಲ ಭಾರತ ಕನ್ನಡ ಸಾಹಿತ್ಯ ಧ್ಯೇಯ ಸಾಮರಸ್ಯ ಭಾವ ಕನ್ನಡದ ಜೀವ ಇದನ್ನು ಕೇಳ್ಬೋದು ಎಲ್ಲಿ ನಡೀತು ಅಂತ ಕೇಳ್ಬೋದು ಮತ್ತೆ ಅವರ ದೊಡ್ಡರಂಗಿಗಳ ಬಗ್ಗೆ ಕೇಳ್ಬೋದು ಅವ್ರ ಕೃತಿಗಳು ಯಾವುವು ಅವ್ರ ಕಾವ್ಯನಾಮ ಯಾವುದು ಕೇಳ್ಬೋದು ಅವ್ರ ಕಾವ್ಯನಾಮೆ ಮನುಜ ಅಂತ ಅವ್ರ ಕೃತಿಗಳನ್ನ ಇಲ್ಲಿ ಬರ್ದಿಲ್ಲ ನೀವು ಕೃತಿಗಳು ತಿಳ್ಕೊಳ್ಳಿ ಅವರು ಇಂಪಾರ್ಟೆಂಟ್ ಕೃತಿಗಳು ಯಾವುದಿದೆ ನೀವು ಅದನ್ನು ತಿಳ್ಕೊಂಡ್ರೆ ಡೆಫಿನೆಟ್ಲಿ ಅದ್ರ ಮೇಲೆ ಕ್ವಶನ್ಸ್ ಬಂದರೆ ನೀವು ಆನ್ಸರ್ ಮಾಡ್ಬೋದು

ಎರಡು ಸಾವಿರ ಇತ್ತೆರಡರ ಸಣ್ಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವೆರಿ ವೆರಿ ಇಂಪಾರ್ಟೆಂಟು ಯಾಕೆಂದ್ರೆ ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತಲೇ ಇರ್ತವೆ ಡಾಕ್ಟರ್ ಕೋಡು ಚಿನ್ನಸ್ವಾಮಿ ಅವರಿಗೆ ಆಲ್ರೆಡಿ ಈ ಪ್ರಶ್ನೆ ಆಗಿರ್ಬೋದು ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕ ಚಿಂತನೆಗೆ ಪ್ರಬಂಧ ಸಂಕಲನಕ್ಕೆ ಏನಾಗಿದೆ ಎರಡು ಸಾವಿರ ಇಪ್ಪತ್ತೆರಡರ ಸನ್ನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಗೊತ್ತಾಯ್ತಾ ಹಾಗಾಗಿ ಇದು ಇಂಪಾರ್ಟೆಂಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಬರಲಿ ನಮ್ಮ ಕರ್ನಾಟಕದಲ್ಲಿ ಅವ್ರ ಮೇಲೆ ಕ್ವಶನ್ಸ್ಗಳು ಬಂದೇ ಬಂದಿರುತ್ತೆ ಯಾವುದೇ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾವ ಕೃತಿಗೆ ಬಂತು ಅಂತಲೂ ಕ್ವಶನ್ಸ್ಗಳು ಬಂದಿದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳು ಅಷ್ಟು ಸಂಗತರಾದರೂ ಜನವರಿ ಎರಡನೇ ತಾರೀಕು ಇದು ವಿಜಯಪುರದ ಜ್ಞಾನ ಯೋಗಾಶ್ರಮ ಯಾವ ಯೋಗಾಶ್ರಮ ಅಂತ ಕೇಳ್ಬೋದು ಮತ್ತೆ ಅವರ ಆಧ್ಯಾತ್ಮದ ಬುಕ್ ಕೇಳೋದು ಸಿದ್ಧಾಂತ ಚಿಂತಾಮಣಿ ಅಂತ ಅವರ ಬುಕ್ ಹೆಸರು ಎರಡು ಸಾವಿರದ ಹದಿನೆಂಟು ಪದ್ಮ ಪ್ರಶಸ್ತಿ ನಿರಾಕರಣೆ ಮಾಡಿದ್ರು ಯಾವ ಪ್ರಶಸ್ತಿ ನಿರಾಕರಣೆ ಆ ಆತರ ಕ್ವಶನ್ಸ್ ಕೇಳಲ್ಲ ಬಟ್ ನಾ ಯ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ನೀವೇನು ಮಾಡಬೇಕು ತಿಳ್ಕೊಂಡಿರ್ಬೇಕು ಸ್ವಲ್ಪನಾದ್ರು ಓಕೆನಾ ನೆಕ್ಸ್ಟು ವೆರಿ ಇಂಪಾರ್ಟೆಂಟು ಸಾರಾ ಬೂಬ್ಕರ್ ನಿಧಾನ ಏಕೆಂದರೆ ಯಾರೇ ಕವಿಗಳು ಆಗಲಿ ನಾಟಕರಾಗಲಿ ಏಕೆಂದರೆ ನಾವು ಎರಡು ಸಾವಿರದ ಹದಿನಾರಲ್ಲಿ ಎಕ್ಸಾಮ್ ಇರ್ಬೇಕಾದ್ರೆ ಇವರ ಅನಂತಮೂರ್ತಿ ಬಗ್ಗೆ ನಾಲ್ಕು ಕ್ವಶನ್ಸ್ ಕೇಳಿದ್ರು ಯಾಕೆಂದರೆ ಸಂಸ್ಕಾರ ಆಗಿರ್ಬೋದು ಭಾರತೀಪುರ ಆಗಿರ್ಬೋದು ಇವರೆಲ್ಲ ಯಾರು ಬರೆದಿದ್ದು ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳಿದರೆ ಏಕೆಂದರೆ ಅವ್ರು ಅವಾಗ ತೀರಿ ಹೋಗಿದ್ರು ಹಾಗೆ ಅದ್ರ ಮೇಲೆ ಕೇಳ್ತಾರೆ ಇವರ ಕಾದಂಬರಿ ಯಾವುದು ಅಂತ ಕೇಳ್ಬೋದು ಇವರ ಆತ್ಮಕಥನ ಅಥವಾ ಇವರ ಇದನ್ನು ಕೇಳಿದಾಗ ಜೀವನ ಚ ಚರಿತೆ ಕೇಳಿದ್ರೆ ಚಂದ್ರಗಿರಿ ತೀರದಲ್ಲಿ ಬರೋದು ಚಪ್ಪಲಿಗಳು ಕೆಡ್ಡ ಸುಳಿ ಮಂಸಾಜ್ ಬೇಗಂ ಸಾರ್ ಅವ್ರ ಮೊದಲ ಹೆಸರು ನಾಡೋಜ ಪ್ರಶಸ್ತಿ ಸಿಕ್ಕಿದೆ ಅತ್ತಿಮೊಬ್ಬೆ ಪ್ರಶಸ್ತಿ ಸಿಕ್ಕಿದೆ ಧ್ರುಪತುಂಗ ಪ್ರಶಸ್ತಿ ಸಿಕ್ಕಿದೆ ಇವರ ಸಿಕ್ಕಿದೆ ಈ ಸಾರು ಬುಕ್ಕರ್ ಬಗ್ಗೆ ತಿಳ್ಕೊಳ್ಳಿ ಇವರು ಮಹಿಳಾ ಸಾಹಿತಿ ಮತ್ತೆ ಮಹಿಳಾ ಸಬಲೀಕರಣಕ್ಕೆ ಮಹಿಳಾ ಸಂವಾದಿನ ಕವಯತ್ರಿ ಅಂತ ಇವ್ರನ್ನ ಕರೀತಾರೆ ಇವರ ಇಂಪಾರ್ಟೆಂಟ್ ಚಂದ್ರಗಿರಿ ತೀರದಲ್ಲಿ ಇವರದು ಕೃತಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಪೀಲೆ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಪೀಲೆ ಮೊನ್ನೆ ರೀಸೆಂಟಾಗಿ ತೀರೋದ್ರು ಇವರು ಫುಟ್ಬಾಲ್ನ ಅಂತೆ ಅಂತ ಕರೀತಾರೆ ಬ್ರೆಝಿಲ್ನ ಸಾವಿರದ ಐವತ್ತೆರಡರಲ್ಲಿ ಫುಟ್ಬಾಲ್ ಗೆದ್ರು ಅವಾಗ ಇವರು ಆಗಿದ್ರು ಮತ್ತು ಬೈಸಿಕಲ್ ಕಿಕ್ಕ ಫೇಮಸ್ ಅಂದರೆ ಹಿಂಗೆ ಹಿಂದೆ ರಿವರ್ಸ್ ಕಿಕ್ ಬೈಸಿಕಲ್ ಕಿಕ್ ಅಂತ ಕರಿತಾರೆ ಬೇಕು ನೀವು ಗೂಗಲ್ ಮಾಡಿ ನೋಡಿ ಸಾವಿರದ ಇನ್ನೂರ ಎಪ್ಪತ್ತೆಂಟು ಗೋಲು ವಿಶ್ವದಾಖಲೆ ಗೋಲ್ಗಳನ್ನ ದಾಖಲೆ ಮಾಡಿದ್ದಾರೆ ಪೀಲೆ ಅಂದರೆ ಪವಾಡ ಅಂತ ಅವ್ರ ಹೆಸರು ಏನೋ ಪೀಲೆ ಅಂದರೆ ಪವಾಡ ಅಂತ ಅಂತ ಹೆಸರು ಹಂಗಾಗಿ ಎಷ್ಟು ಗೋಲು ದಾಖಲೆ ಮಾಡಿದ್ರು ಮತ್ತು ಮೂರು ವಿಶ್ವಕಪ್ ಗೆದ್ದ ಏಕಮಾತ್ರ ಆಟಗಾರ ಅಂತೆ ಮೂರು ವಿಶ್ವಕಪ್ ಗೆದ್ದ ಏಕಮಾತ್ರ ಆಟಗಾರ ಅಂತ ಇವರಿಗೆ ಕರೀತಾರೆ ಎರಡು ಸಾವಿರದ ಐವತ್ತೆಂಟರಲ್ಲಿ ಅರವತ್ತೆರಡರಲ್ಲಿ ಎಪ್ಪತ್ತರಲ್ಲಿ ಪೀಲೆ ಯಾವ ಆಟಕ್ಕೆ ಸಂಬಂಧ ಪಟ್ಟಿಗೆ ಅಂತ ಕೇಳ್ಬೋದು ಪೀಲೆ ಯಾವ ದೇಶದ ಕೇಳಬಹುದು ಪಿಲೆ ಅವರು ಫುಟ್ಬಾಲ್ ಕಪ್ ಗೆದ್ದಾಗ ಯಾವ ಆಗಿದ ಯಾವಾಗ ನಾಯಕರಾಗಿದ್ರು ಅಂತ ಕೇಳ್ಬೋದು ಆಮೇಲೆ ತೊಂಬತ್ತು ಎರಡು ಹ್ಯಾಟ್ರಿಕ್ ಗೋಲ್ ನ ಗರಿಷ್ಠ ಹೊಡೆದ್ರೆ ಹ್ಯಾಟ್ರಿಕ್ ಅಂದ್ರೆ ಮೂರು ಸತಿ ಗೋಲ್ ನ ಹೊಡೆದರೆ ಅಂತಾರಾಷ್ಟ್ರೀಯ ಶಾಂತಿ ಪುರಸ್ಕಾರ ಸಿಕ್ಕಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇದು ಪೀಲೆ ಬಗ್ಗೆ ಇಂಪಾರ್ಟೆಂಟ್ ಬೇಕಾದ ಇದ್ರಿಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ರೆ ವೆಲ್ ಅಂಡ್ ಗುಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ಫಿಫಾ ಫುಟ್ಬಾಲು ಫುಟ್ಬಾಲ್ ಇದರಲ್ಲಿ ಗ್ರೂಪ್ಸಿನಲ್ಲಿ ಕ್ವೆಶನ್ಸ್ ಆಲ್ರೆಡಿ ಬಂದಿದೆ ಎಲ್ಲಿ ನಡೀತು ಎಷ್ಟನೇ ಯಾರು ಗೆದ್ದರು ಸರಿ ಮೂರ ಬರ್ತದೆ ಎಲ್ಲಿ ಕತಾರಲ್ಲಿ ನಡೀತು ಅದರಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನು ಫೈನಲ್ ಪಂದ್ಯ ಎಲ್ಲಿ ನಡೀತು ಲುಸಲೈನಾ ಸ್ಟೇಡಿಯಮ್ಮು ದೇಯವಾಕೆ ನವೀಸ್ ಆಲ್ ಫೀಲ್ ದ ಮ್ಯಾಜಿಕ್ ಆಫ್ ಇದು ಯಾವುದು ಗೀತೆ ಅದ್ರ ಏನು ನಮ್ಮ ಫುಟ್ಬಾಲ್ನ ನ ಫೀಫ್ ಫುಟ್ಬಾಲ್ನ ಗೀತೆ ಆವರ್ಷಿದ್ದು ಮತ್ತೆ ಚಿನ್ನದ ಚಂಡಾರಿ ಸಿಕ್ತು ಲಿಯೋ ಮೆಸ್ಸಿ ಏಳು ಗೋಲು ಚಿನ್ನದ ಗ್ಲೌಸು ಎಮಿಲಿಯೋನೋ ಮಾರ್ಟಿನೈಜೋ ಯಾವ ದೇಶದ ತಿಳ್ಕೊಂಡಿರ್ಬೇಕು ಚಿನ್ನದ ಬೂಟು ಎಂಬಾಪೆ ಫ್ರಾನ್ಸ್ ದೇಶನ ಎಂಟು ಗೋಲ್ ಹೊಡೆದ ಫೇರ್ ಪ್ಲೇ ಅವಾರ್ಡ್ ಇಂಗ್ಲೆಂಡಿಗೆ ಸಿಕ್ತು ಇಷ್ಟು ಇಂಪಾರ್ಟೆಂಟ್ ಎರಡು ಸಾವಿರ ಎಂಟರಲ್ಲಿ ರಷ್ಯಾ ಮತ್ತೆ ವಿಜೇತ ಫ್ರಾನ್ಸ್ ಆಗಿತ್ತು ರಷ್ಯಾದಲ್ಲಿ ನಡೀತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆನಡದಲ್ಲಿ ಮೆಕ್ಸಿಕೋ ಮತ್ತು ಅಮೆರಿಕಾದಲ್ಲಿ ನಡೆಯುತ್ತೆ ಇದು ಇಷ್ಟು ತಿಳ್ಕೊಂಡಿರ್ಬೇಕಾದ ಪ್ರೆಸೆಂಟ್ ಪ್ರಸೆಂಟ್ ಎಲ್ಲಿ ನಡೀತು ಮುಂದೆ ಎಲ್ಲಿ ನಡೆಯುತ್ತೆ ಹಿಂದೆ ಎಲ್ಲಿ ನಡೆದಿತ್ತು ಯಾರು ಗೆದ್ದು ಯಾರು ಏಕೆಂದ್ರೆ ತರ್ಡ್ ಫೋರ್ತ್ ಪ್ಲೇಸ್ ಎಲ್ಲ ಕೇಳಬಿಟ್ಟಿದ್ದಾರೆ ಫ್ರಾನ್ಸ್ ಸೆಕೆಂಡ್ ತರ್ಡ್ ಕ್ರೊವೇಷಿಯಾ ನಾಲ್ಕು ಮೊರಕೋ ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ನಾಲ್ಕನೇ ಸ್ಥಾನ ಮೂರನೇ ಸ್ಥಾನದ ಬಗ್ಗೆ ಕ್ವಶನ್ ಬಂದಿದೆ ಹಾಗಾಗಿ ಇಲ್ಲಿ ನಡೆದಿತ್ತು ಅಂತ ಕೇಳಬಹುದು ಪಿ ಸಿ ಲೆವೆಲ್ ನನ್ನ ಪ್ರಕಾರ ಚಿನ್ನದ ಚೆಂಡು ಕೇಳಿ ಕೇಳಬಹುದು ಚಿನ್ನದ ಗ್ಲೌಸ್ ಕೇಳಬಹುದು ಚಿನ್ನದ ಬೂಟು ಕೇಳಬಹುದು ಪ್ಲೇ ಅವಾರ್ಡ್ ಕೇಳಬಹುದು ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಷ್ಯಾ ಎರಡ್ ಸಾವಿರದ ಎಂಟರಲ್ಲಿ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡಿತು ಅಂತ ಕೇಳಬಹುದು ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೀಫ್ ವಿಶ್ವ ಅಂಡರ್ ನೈಟೀನ್ ವಿಶ್ವಕಪ್ ಅಂದ್ರೆ ಹದಿನೇಳು ವರ್ಷದ ಒಳಗಡೆ ಇರೋ ಮಹಿಳೆಯರ ವಿಶ್ವಕಪ್ ಭಾರತದಲ್ಲಿ ನಡೀತು ಚಾಂಪಿಯನ್ ಸ್ಪೇನ್ ಆಯಿತು ರನ್ನರ್ ಅಪ್ ಕೊಲಂಬಿಯಾ ಆಯಿತು ಭುವನೇಶ್ವರ ಕಾಳಂಗಿ ಸ್ಟೇಡಿಯಂ ಅಲ್ಲಿ ನವಿ ಮೊಬೈಲ್ ಮತ್ತು ಗೋವಾದಲ್ಲಿ ಮೂರು ಕಡೆ ಏನಾಯಿತು ನಡೀತು ಇದು ಹಾನರ್ ಯಾಕೆಂದ್ರೆ ಒಂದು ಅಂಡರ್ ನೈನ್ಟೀನ್ ಅಂಡರ್ ಸೆವೆಂಟೀನ್ ಮಹಿಳಾ ವಿಶ್ವಕಪ್ ಫಿಫಾ ವಿಶ್ವ ಯಾಕೆ ಫಿಫಾ ವಿಶ್ವಕಪ್ ನಮ್ಮ ಭಾರತದಲ್ಲಿ ನಡೆದಿಲ್ಲ ಪುರುಷರದ್ದು ನಡೆದಿಲ್ಲ ಮಹಿಳೆಯರದ್ದು ನಡೆದಿಲ್ಲ ಅದು ಅಂಡರ್ ಸೆವೆಂಟೀನ್ ಫಸ್ಟ್ ನಡೆದಿದೆ ಇದು ಇಂಪಾರ್ಟೆಂಟ್ ಕ್ವಶನ್ ಕೇಳೋ ಕ್ವಶನ್ಸ್ ಬರಬಹುದು ಅಂತ ನನ್ನ ಒಂದು ನೆಕ್ಸ್ಟ್ ಪ್ರವಾಸಿ ದಿವಸ್ ಜನವರಿ ಒಂಬತ್ತು ಇದು ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ತುಂಬಾ ಸತಿ ಕ್ವಶನ್ಸ್ ಆಗಿದೆ ಜನವರಿ ಒಂಬತ್ನ ಯಾಕೆ ಪ್ರವಾಸಿ ದಿವಸ ಅಂತ ಕರೀತಾರೆ ಅದಕ್ಕೆ ರೀಸನ್ ಏನು ಅದ್ರ ಬ್ಯಾಕ್ ಗ್ರೌಂಡ್ ಏನು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅಮೃತ ಕಾಲದಲ್ಲಿ ಬಾ ಇದು ಭಾರತ ಕಾಲದಲ್ಲಿ ಅಮೃತ ಕಾಲದಲ್ಲಿ ಭಾರತ ಪ್ರಗತಿ ವಿಶ್ವಾಸ ಪಾಲುದಾರರು ಅಂದರೆ ಅದು ವಾಕ್ಯ ಅಂದರೆ ಎನ್ ಆರ್ ಐಗಳು ಬರ್ತಾರಲ್ಲ ಅವರು ಏಕೆಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟು ಹದಿನೇಳನೇ ಪ್ರವಾಸಿ ಬ ದಿರ ಹದಿನೇಳನೇ ಪ್ರವಾಸಿ ಭಾರತಿ ದಿವಸ ಆಗಿದೆ ಗೌರ್ವ ರಿಪಬ್ಲಿಕ್ ಆಫ್ ದ ಗಾನಾ ಅಧ್ಯಕ್ಷರು ಅವರು ಬಂದಿದ್ದ ಮೊಹಮ್ಮದ್ ಇಫ್ರಾನ್ ಬಂದಿದ್ದರು ಪ್ರವಾಸಿ ಭಾರತೀಯ ಸಂಬಂಧ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತೇಳು ಸಾಧಕರಿಗೆ ಅಭಿವೃದ್ದ ಭಾರತದ ಅಭಿವೃದ್ಧಿಗೆ ಪ್ರಯತ್ನ ಪ್ರಯತ್ನಪಟ್ಟ ಅಥವಾ ಭಾರತದ ಅಭಿವೃದ್ಧಿಗೆ ಸಹಾಯ ಮಾಡಿದ ಸಾಗರೋತ್ತರ ಅಂದರೆ ಎನ್ ಐಗಳು ಮತ್ತು ಭಾರತೀಯರಿಗೆ ಕೊಡ್ತಾರೆ ಇದು ಇಂಪಾರ್ಟೆಂಟ್ ಎಷ್ಟನೇ ಭಾರತೀಯ ದಿವಸ ಏನಕ್ಕೆ ಆಚರಿಸ್ತಾರೆ ಆ ವಾಕ್ಯ ಏನು ಇದ್ರದ್ದು ತಿಳ್ಕೊಂಡ್ರೆ ಇದ್ರದ್ದು ಫಿನಿಶ್ ಆಯಿತು ನೆಕ್ಸ್ಟ್ ರಾಷ್ಟ್ರೀಯ ಯುವ ಉತ್ಸವ ನಮ್ಮ ಹುಬ್ಬಳ್ಳಿ ನಡೀತು ವೆರಿ ಇಂಪಾರ್ಟೆಂಟು ಮಸ್ಕಟ್ ಅಂದರೆ ಅದು ಈ ಒಂದು ಗೊಂಬೆ ಚಿತ್ರನ ಮಸ್ಕಟ್ ಅಂತ ಕರೀತಾರೆ ಯಾವುದೇ ಒಂದು ಈವೆಂಟ್ ನಡೆದ್ರೆ ಅದನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಗೊಂಬೆ ಮಾಡ್ತಾರೆ ಅದಕ್ಕೆ ಮಸ್ಕಟ್ ಅಂತ ಕರೀತಾರೆ ಅದು ಚಂಪಿ ಚಿಕ್ಕ ಅಂತ ಆನೆ ಚಿತ್ರನ ಹೊಂದಿತ್ತು ಈ ಥರದವು ಫಿಫಾದ್ ಕೇಳಬಹುದು ಅಂಡರ್ ನೈಟ್ ಯಾವ್ದು ಎಲ್ಲ ಯಾವುದು ಸ್ಪೋರ್ಟ್ಸ್ ನಂಟಿತ್ತು ಬೇಕಾದ್ರೂ ಕೇಳಬಹುದು ನಿಮಗೆ ಗೊತ್ತಿರಬೇಕು ದೇಹವಾಕ್ಯ ವಿಕಸಿತ ಯುವ ವಿಕಸಿತ ಭಾರತ ಅಂತ ಅಂದ್ಬಿಟ್ಟು ಇದು ಜನವರಿ ಹನ್ನೆರಡನೇ ವಿವೇಕಾನಂದ ಜನ್ಮದಿನ ಅಂಗವಾಗಿ ಅವರ ಆದರ್ಶ ಸಾಧನೆ ಮತ್ತು ಅವರ ಬೋಧನೆ ಕೊಂಡಾಡಲು ಇದು ನಾಯೋತ್ಸವ ಪ್ರಧಾನಮಂತ್ರಿ ಉದ್ಘಾಟಿಸಿದ್ರು ಹುಬ್ಬಳ್ಳಿ ನಡೀತಿದೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ತಿಳ್ಕೊಂಡಿರಿ ನೆಕ್ಸ್ಟ್ ಕರ್ನಾಟಕದ ನಾರಿ ಶಕ್ತಿ ಶಬ್ದ ವೆರಿ ಇಂಪಾರ್ಟೆಂಟ್ ಜನವರಿ ಇಪ್ಪತ್ ನಾರನೇ ತಾರೀಕು ನರಾಜ್ಯೋತ್ಸವದ ಶಬ್ದಚಿತ್ರ ಪ್ರದರ್ಶನದಲ್ಲಿ ಕರ್ನಾಟಕದ ಒಂದು ಏನು ಕಾನ್ಸೆಪ್ಟ್ ಮಾಡಿದ್ರು ಅಂದ್ರೆ ನಾರಿ ಶಕ್ತಿ ನಾರಿ ಶಕ್ತಿ ಶಬ್ದಚಿತ್ರ ಇದು ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ ಹೇಳ್ತೀನಿ ನಾನು ಯಾವ್ಯಾವಕ್ಕೆ ಪ್ರಶಸ್ತಿ ಸಿಕ್ತು ಯಾವ್ದು ಫಸ್ಟ್ ಪ್ಲೇಸ್ ಬಂತು ಮತ್ತೆ ಏನಕ್ಕೆ ಕಾನ್ಸೆಪ್ಟ್ ಏನಿತ್ತು ಅನ್ಬೋದು ಅದರಲ್ಲಿ ಮತ್ತೆ ಯಾರ ಯಾವ್ಯಾವ್ರು ನರಸಮ್ಮ ಆಗಿರ್ಬೋದು ತುಳಸಿಗೌಡ ಆಗಿರ್ಬೋದು ಅಲ್ಮಾರು ತಿಕ್ಕ ಆಗಿರ್ಬೋದು ಇವ್ರದ್ದೆಲ್ಲ ರೆಪ್ರೆಸೆಂಟ್ ಮಾಡಿ ನಾರಿ ಶಕ್ತಿ ಅಂತ ಮಾಡಿದ್ರು ಹದಿನಾಲ್ಕನೇ ಬಾರಿ ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತೈತೆ ಅದನ್ನ ಕರ್ನಾ ಸಾರಿ ಗಣರಾಜ್ಯೋತ್ಸವನ ಅಂದರೆ ಟಿ ಟ್ವೆಂಟಿ ವಿಶ್ವಕಪ್ ಈ ಥರದ್ದು ಒಂದು ಸರಿ ಗೂಗ್ಲಿ ಕ್ವೆಶನ್ಸ್ ಹಾಕ್ಬಿಡ್ತಾರೆ ನಾವೆಲ್ಲ ಇದು ನೆಗ್ಲೆಟ್ ಅಂದ್ಕೊಂಡಿದ್ದ ಅಂದರೆ ವಿಶ್ವಕಪ್ ಯಾರು ಕೇಳ್ತಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಭಾರತ ಗೆದ್ದಿದೆ ಆ ಬಾಂಗ್ಲಾದೇಶದ ವಿರುದ್ಧ ಮೂರನೇ ಬಾರಿ ಚಾಂಪಿಯನ್ ಆಗಿದೆ ನಾಯಕ ಅಜಯ್ ಕುಮಾರ್ ರೆಡ್ಡಿ ಇದು ವೆರಿ ಇಂಪಾರ್ಟೆಂಟ್ ಕೇಳ್ಬಿಡ್ಬೋದು ಅಂದರೆ ವಿಶ್ವಕಪ್ ಎಲ್ಲಿ ನಡೀತು ಮತ್ತು ಯಾರು ಅದನ್ನು ಅಂತ ಕೇಳ್ಬೋದು ಅದು ನೀವು ತಿಳ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಹದಿನೈದನೇ ಅವರೇ ಫೀಲ್ಡ್ ಹಾಕಿ ವಿಶ್ವಕಪ್ ಭಾರತ ಮತ್ತು ಫೀಲ್ಡ್ ಹಾಕಿ ಹದಿನೈದು ಆವೃತ್ತೆ ಫೀಲ್ಡ್ ಹಾಕಿ ವಿಶ್ವಕಪ್ ನೋಡಿ ಈಗ ವಿಶ್ವಕಪ್ ನೋಡಿ ಎಷ್ಟೊಂದು ನಡೆದಿದೆ ವಿಶ್ವಕಪ್ಗಳು ಮಹಿಳಾ ಅಂಡರ್ ನೈನ್ ಅಂಡರ್ ಸೆವೆಂಟೀನ್ ವಿಶ್ವಕಪ್ ಫೀಫಾ ವಿಶ್ವಕಪ್ ನೆಕ್ಸ್ಟ್ ಹಾಕಿ ವಿಶ್ವಕಪ್ ಎಲ್ಲ ವಿಶ್ವಕಪ್ಗಳಿಗೂ ವೆರಿ ಇಂಪಾರ್ಟೆಂಟು ಎಕ್ಸಾಮ್ಗೆ ಕೇಳ್ತಾರೆ ಒಡಿಶಾದ ಕಟಕ್ನಲ್ಲಿ ನಡೆಯಿತು ಜಗತ್ತಿನ ಮೊದಲ ಪರಮಾಣು ಸಂನ ಫ್ಯೂಷನ್ ಇದು ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಅಮೆರಿಕದ ಲಾರೆನ್ಸ್ ಲಿವರ್ ಮೂಲಕ ರಾಷ್ಟ್ರೀಯ ಪ್ರಯೋಗಾಲಯದಲ್ಲಿ ನಡೆಸಿದೈತೆ ಅಂದ್ರೆ ಜಗತ್ತಿನ ಮೊದಲ ಪರಮಾಣು ಪರಮಾಣುಮಿಲನ ಫ್ಯೂಷನ್ ಅಂದ್ರೆ ಸೇರಿಸೋದು ಏನು ಹೈಡ್ರೋ ಇದು ಸೂರ್ಯನಲ್ಲಿ ನಡೆಯುತ್ತಲ್ಲ ಸ ಫ್ಯೂಷನ್ ನಡೆಯುತ್ತಲ್ಲ ಅದು ನ ಪ್ರಯೋಗದಲ್ಲಿ ಮಾಡಿ ಇದು ಮಾಡಿದ್ದಾರೆ ಲೇಸರ್ ಕಿರಣಗಳನ್ನ ಬಳಸ್ಕೊಂಡು ಅದನ್ನು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಬೈಜಿಕ ಸಂವಿಧಾನ ಸೂರ್ಯನಲ್ಲಿ ಜಲಜನಕ ಹೊಂದಿ ಶಾಖ ಮತ್ತು ಬೆಳಗ್ಗೆ ಬಿಡುಗಡೆ ಆಗೋದು ಅದನ್ನ ಇದು ಕೃತಕವಾಗಿ ಜಗತ್ತಿನ ಫಸ್ಟ್ ಟೈಮು ಏನು ಮಾಡಿದರೆ ಮಾಡಿದ್ದಾರೆ ಇಲ್ಲಿ ಅಮೆರಿಕದ ಲಾರೆನ್ಸ್ ಲಿವರ್ ಮುಖ್ಯ ರಾಷ್ಟ್ರೀಯ ಪ್ರಯೋಗಾಲಯದಲ್ಲಿ ನಡೆದಿದೆ ಇದನ್ನ ಪಿ ಡಿ ಎಫ್ ಕೊಡ್ತೀನಿ ಡೋಂಟ್ ವರಿ ಇಸ್ರೋ ಮತ್ತು ಮೈಕ್ರೋಸಾಫ್ಟು ಒಪ್ಪಂದ ಮಾಡಿಕೊಂಡು ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮ ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಮ್ ಒ ಮಾಡ್ಕೊಂಡವ್ರೆ ಅಂದರೆ ಟು ಬೂಸ್ಟ್ ಇಂಡಿಯನ್ ಸ್ಪೇಸ್ ಟೆಸ್ ಎಕೋಸಿಸ್ಟಮ್ ಇಸ್ರೋ ಆ್ಯಂಡ್ ಮೈಕ್ರೋಸಾಫ್ಟ್ ಯಾವ ಕಂಪ್ನಿಗಳು ಯಾವ ಭಾರತದ ಒಂದು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ನವೋದ್ಯಮಗಳನ್ನು ಬೆಳವಣಿಗೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾವೆ ಅಂತಂದರೆ ಇಸ್ರೋ ಮತ್ತು ಮೈಕ್ರೋಸಾಫ್ಟ್ಗಳು ಒಪ್ಪಂದ ಮಾಡ್ಕೊಂಡು ಇಸ್ರೋ ಇದು ಗೌರ್ಮೆಂಟು ಮೈಕ್ರೋಸಾಫ್ಟು ಪ್ರೈವೇಟು ಎರಡು ಕೊ ಕೊಲಾಬೊರೇಷನಲ್ಲಿ ಬಾಹ್ಯಾಕಾಶ ಸಂಸ್ಥೆಗೆ ಬಾಹ್ಯಾಕಾಶದ ಒಂದು ಕೊಡುಗೆ ನೋಡಲು ಏನಾಗಿದೆ ಜಾಯಿಂಟ್ ಇದು ಮಾಡ್ಕೊಂಡಿದ್ದಾವೆ ಮರ್ವಗೋಮ ಯುದ್ಧ ನೌಕೆ ಮರುಮಗೋವಾ ಇದು ವೆರಿ ಇಂಪಾರ್ಟೆಂಟ್ ಎನ್ ಎಸ್ ಮರವ ಏನೇಸ್ ಅಂದರೆ ಇಂಡಿಯನ್ ನೇವೆಲ್ ಸಿಸ್ಟಮು ಮರ್ವಗೋವನ ಏನು ಮಾಡಿದರೆ ಸಂಪೂರ್ಣ ದೇಶ ನಿರ್ಮಿತ ಒಂದು ಇದು ಯುದ್ಧ ನೌಕೆ ಪಥ ನಿರ್ದೇಶಿತ ಕ್ಷಿಪಣಿಗಳನ್ನು ನಾಶಕ ಅಂದರೆ ಈಗ ನಮ್ಮನ್ನ ಪಾತ್ರಗಳಿಗ ಓಡಾಡಿಸ್ಕೊಂಡು ಬರ್ತವೆ ಅವನ್ನ ನಾಶ ಮಾಡೋ ಒಂದು ಇವನ್ನ ಹೊಂದಿದೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ ಭಾರತ ನಿರ್ಮಗೊಂಡು ಅತಿ ದೊಡ್ಡ ವಿದ್ವಾಂಸಕ ನೌಕಾಪಡೆ ಅಂತಾಗಿದೆ ಇದು ಇದು ವೆರಿ ಇಂಪಾರ್ಟೆಂಟು ಗೊತ್ತಾಯ್ತಾ ಐ ಎನ್ ಎಸ್ ವಾಗಿರ್ ಐ ಎನ್ ಎಸ್ ವಾಗಿರ್ ಅಂತ ಈ ಥರದವು ವಸ್ತು ಏನಾದರೂ ನಮ್ಮ ದೇಶಿಯ ಸಂಬಂಧಪಟ್ಟ ಏನಾದರೂ ಬಂದರೆ ನೋಡ್ಕೊಳ್ಳಿ ಅವನ್ನ ಕ್ವಶನ್ಸ್ ಬಂದಿದೆ ಈ ಏಕೆಂದರೆ ಯಾಕೆಂದ್ರೆ ನೇವಲ್ ರಕ್ಷಣದ ಮೇಲೆ ಕ್ವಶನ್ಸ್ಗಳು ಬಂದೇ ಬರ್ತಿರೋದು ಸ್ಕಾರ್ಪಿಯನ್ ಸರಣಿಗೆ ಐದನೇ ಜಲಾಂತರ್ಗಾಮಿ ಸಬ್ಮೆರಿನ್ ಈ ಸಬ್ಮೆರಿನ್ ಅಂದರೆ ನೀರಿನ ಒಳಗಡೆ ಓಡಾಡೋ ಒಂದು ಜಲಾಂತರ್ಗಾಮಿ ನೌಕೆಗಳು ಇದನ್ನು ಕಡಲ ಗಡಿ ಮೇಲೆ ಹೆಚ್ಚು ಗಮನ ಕೊಡಲು ಬಳಸ್ತಾರೆ ಸಾಗರ ಆಳದಲ್ಲಿ ಕೆಲಸ ಮಾಡ್ತವೆ ಯಾವುದು ಐ ಎನ್ ಎಸ್ ವಾಗಿರ್ ಅನ್ನೋದು ಓಕೆನಾ ಐ ಎನ್ ಎಸ್ ವಾಗಿರ್ ಯಾವುದಕ್ಕೆ ಸಂಬಂಧಪಟ್ಟಿದ್ದ ಯಾವ ಥರದ ನೌಕೆ ಅಂತ ಕೇಳುವುದು ಅಂದರೆ ಸಬ್ಮರಿನು ಅಥವಾ ಯುದ್ಧ ನೌಕೆನ ಬೇಕಾದರೂ ಬೇಕಾದ್ರೂ ಕ್ವಶನ್ಸ್ ಯಾವ ರೀತಿ ಬೇಕಾದ್ರೂ ಕ್ವಶನ್ಸ್ ಬರೋದು ಮತ್ತೆ ಹಸ್ತಾಂತರಗೊಂಡ ಗುಂಡ ರಫೇಲ್ ನ ಮೂವತ್ತಾರನೇ ಕೊನೆ ವಿರಾಮ ವಿಮಾನ ಮೂವತ್ತಾರು ವಿಮಾನಗಳನ್ನ ನಾವು ಪರ್ಚೇಸ್ ಮಾಡಿದ್ವಿ ಫ್ರಾನ್ಸಿಂದ ಡಸಾಲ್ಟ್ ಏವಿಯೇಷನ್ ಕಂಪನಿಯಿಂದ ಒಪ್ಪಂದ ಮಾಡ್ಕೊಂಡಿದ್ವಿ ಮೂವತ್ತಾರು ವಿಮಾನಗಳನ್ನ ಓಪನ್ ಮಾಡ್ಕೊಂಡು ಅದರಲ್ಲಿ ಹದಿನೈದು ವಿಮಾನಗಳು ಬಂದಿದ್ದು ಇನ್ನ ಲಾಸ್ಟ್ ವಿಮಾನ ಅಂದ್ರೆ ಒಂದು ಒಂದ್ ಬೈ ಒಂದು ಒಂದು ಬೈಕ್ ಕೊಡ್ತಾ ಇದ್ರು ಈ ಲಾಸ್ಟ್ ವಿಮಾನ ಕೊನೆಯ ವಿಮಾನ ಕೊಟ್ಟಿದ್ದಾರೆ ಅಣ್ವಸ್ತ್ರ ಸಿಡಿತಲೆ ಅನ್ನೋ ಸಾಮರ್ಥ್ಯ ಮುಂದೆ ವೆರಿ ಇದ್ರ ಕಾಂಟ್ರವರ್ಸಿ ಆಗಿತ್ತು ಯಾಕೆಂತಂದ್ರೆ ಎಲ್ಲ ರಫೇಲ್ ನಿಮ್ಗೆ ಕೇಳಿರ್ತೀರಿದ್ನೆಲ್ಲ ಕಾಂಟ್ರವರ್ಸಿ ಏನಾಗಿತ್ತು ಅಂತ ಅದ್ರ ಮೇಲೆ ಕ್ವಶನ್ಸ್ ಬರಬಹುದು ರಾಫೆಲ್ ಯಾವ ದೇಶದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಯಾವ ಕಂಪ್ನಿ ಪ್ರೊಡ್ಯೂಸ್ ಮಾಡ್ತಾರೆ ಎಷ್ಟು ಯುದ್ಧ ನೋಡ ಎಷ್ಟು ಯುದ್ಧ ನೌಕೆಗಳನ್ನ ನಾವು ಪರ್ಚೇಸ್ ಮಾಡಿದ್ದೀವಿ ಅನ್ನೋದನ್ನ ನಾವು ಕ್ವಶನ್ಸ್ ಆಗಿ ಬರ್ಬೋದು ಮತ್ತೆ ಸಿ ಎಚ್ ಇನ್ ಯುದ್ಧ ಸಿ ಎಚ್ ಇನ್ ಯುದ್ಧ ಭೂಮಿಗೆ ನಿಯೋಜಿಸಲ್ಪಟ್ಟ ಮೊದಲ ಮಹಿಳಾ ಅಧಿಕಾರಿ ಯಾಕೆಂದ್ರೆ ಅಲ್ಲೆಲ್ಲ ಪುರುಷರು ಇರ್ತಿದ್ರು ತುಂಬಾ ಚಳಿ ಇರುತ್ತೆ ಅತಿ ಎತ್ತರದ ಯುದ್ಧ ಭೂಮಿ ಆಗಿರೋದ್ರ ಕ್ಯಾಪ್ಟನ್ ಶಿವ ಚೌಹಾಣ್ ಅವ್ರನ್ನ ಏನು ಮಾಡಿದ್ದಾರೆ ನೇಮಕ ಮಾಡಿದರೆ ಸೇನೆಯ ಫೈರ್ ಅಂಡ್ ಪ್ಯೂರಿ ಕ್ಯಾಪ್ಟನ್ಗೆ ಕಾರಸ್ಗೆ ಸೇರಿದ ಒಬ್ರು ಮಹಿಳಾ ಅಧಿಕಾರಿ ಇತಿಹಾಸದ ಮೊದಲ ಬಾರಿಗೆ ನೌಕಾಪಡೆಯಲ್ಲಿ ಮಹಿಳಾ ಕಮಾಂಡರ್ಗೆ ಅವಕಾಶ ಸಿಕ್ಕಿದೆ ನೌಕಾಪಡೆಯಲ್ಲಿ ಅರ್ಹತೆ ಹೊಂದಿರುವ ಮಹಿಳೆಯರನ್ನು ಮರೈನ್ ಕಮಾಂಡರ್ ಎಂದು ಕರೀತಾರೆ ಇದು ಫಸ್ಟ್ ಟೈಮ್ ಇಂಡಿಯನ್ ಇದರಲ್ಲೇ ಮತ್ತೆ ರೈಲ್ವೆ ಮಂಡಳಿ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಲಾಹೋಟಿ ಅವರು ನೇಮಕ ಆಗಿದ್ದಾರೆ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಒಂದೇ ಮೆಟ್ರೋ ರೈಲು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಹಸಿರಿಂದನ ಬಳಕೆ ಯಾವುದು ಜಲಜನಕ ಏನಿದೆಯಲ್ಲ ಅದು ಹಸಿರು ಹೈಡ್ರೋಜನ್ ಅಂತ ಕರೀತಾರಲ್ಲ ಅದು ಜಲಜನಕ ಹಸಿರಿಂದನ ಅಂತ ಕರೀತಾರೆ ಎಕ್ಸಾಮಿಗೆ ಪ್ರಶ್ನೆಗೆ ಬಿಳು ಬರೋದು ಯಾವ್ದ್ರಲ್ಲಿ ಎನ್ವೋಮೆಂಟಲ್ಲಿ ಬರ್ಬೋದು ಭಾರತದ ಅತಿ ಉದ್ದವಾದ ರೈಲ್ವೆ ಸುರಂಗ ಯಾವುದು ಜಮ್ಮು ಕಾಶ್ಮೀರಲ್ಲಿದೆ ಬನಿಹಾಲ್ ಕತ್ರ ರೈಲ್ವೆ ಮಾರ್ಗ ಅದು ನೂರ ಹನ್ನೊಂದು ಕಿಲೋಮೀಟರ್ ಒಂದಿದೆ ಈ ಥರ ಕ್ವಶನ್ಸು ಪಿ ಸಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಏಕೆಂದರೆ ಭಾರತ ಅತಿ ಉದ್ದದ ರೈಲು ಉದ್ದಾದ ನದಿಗಳು ಈ ಥರದ್ದು ತುಂಬ ಕ್ವಶನ್ಸ್ಗಳು ಬಂದಿದೆ ಆಲ್ರೆಡಿ ಮತ್ತು ಕುದುರಳೆ ಅಲಾಕಾರದಲ್ಲಿ ಅದನ್ನು ಕಟ್ಟಲಾಗಿದೆ ಈ ಥರದ ಕ್ವಶನ್ಸ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಲ್ಲಿ ರಾಷ್ಟ್ರೀಯ ಹಸಿರು ಜಲಜನಕ ಕಾರ್ಯಕ್ರಮ ಏಳನಲ್ಲ ಈ ರೈಲ್ವೆ ಪ್ರೋಗ್ರಾಮ್ ಅಲ್ಲಿ ಹಾಕಿದ್ರು ಅದೇ ತರ ಭಾರತದಲ್ಲಿ ಜನಕ ಉತ್ಪನ್ನ ಹೆಚ್ಚಿಸುವ ಮಾತು ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೆ ಸಚಿವ ಸಂಪುಟ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅನುಮೋದನೆ ನೀಡಿತು ಭೂಮಿಯಲ್ಲಿ ಇಂಗಾಲ ಮುಕ್ತಗೊಳಿಸುವ ಗುರಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಕಮ್ಮಿ ಮಾಡೋ ಒಂದು ಉದ್ದೇಶದಿಂದ ಜಲಜನಕನ ಇದು ಮಾಡಿದ್ರೆ ಅದು ಹಸಿರು ಇಂಧನ ಅಂತ ಕರೀತಾರೆ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಮಾಡುತ್ತೆ ಜಲಜನಕ ಹಸಿರು ಇಂಧನ ಹಸಿರು ಜಲಜನಕ ಅಂತ ಕರೀತಾರೆ ಆರ್ ಬಿಐ ಹಸಿರು ಆರ್ ಆರ್ ಹಸಿರು ಬಾಂಡ್ ಬಿಡುಗಡೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಆರ್ ಒಂದು ಬಾಂಡ್ ಬಿಡುತ್ತೆ ಹಸಿರು ಬಾಂಡ್ ಅಂತ ಕರೀತಾರೆ ರೆಡ್ ಗ್ರೀನ್ ಬಾಂಡ್ ಅಂತ ಕರೀತಾರೆ ಮತ್ತೆ ಸ್ವದೇಶಿ ದರ್ಶನ್ ಹಂಪಿ ಮತ್ತು ಮೈಸೂರು ಆಯ್ಕೆ ಅಂದ್ರೆ ಪ್ರವಾಸೋದ್ಯಮದ ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ ಸೆಂಟ್ರಲ್ ಹತ್ತೊಂಬತ್ತು ರಾಜ್ಯಗಳು ರಾಜ್ಯಗಳಲ್ಲಿ ಏನು ಮಾಡಿದೆ ಸ್ವದೇಶಿ ಇದರಿಂದ ಪ್ರವಾಸೋದ್ಯಮ ಇಂಪ್ರೂವ್ ಆಗುತ್ತೆ ಅದಕ್ಕೆ ಹಂಪಿ ಮತ್ತೆ ಮೈಸೂರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರಬಹುದು ನೋಟು ಅಮಾನ್ಯೀಕರಣ ಸುಪ್ರೀಂ ಕೋರ್ಟ್ ತೀರ್ಪು ಯಾಕೆಂದ್ರೆ ನೋಟು ಅಮಾನ್ಯೀಕರಣ ಮಾಡಿದಾಗ ಎರಡು ಸಾವಿರದ ಎಂಟ್ರಲ್ಲಿ ಎಂಟ್ರಲ್ಲ ಸರಿ ಸರಿ ಎರಡು ಸಾವಿರದ ಹದಿನಾರರಲ್ಲಿ ನವೆಂಬರ್ ಎಂಟನೇ ತಾರೀಕು ಐನೂರು ಸಾವಿರ ನೋಟ್ಗಳನ್ನ ಏನು ಮಾಡಿದ್ರು ಬ್ಯಾನ್ ಮಾಡಿದಾಗ ಸರ್ಕಾರ ಏಕಪಕ್ಷೀಯವಾಗಿ ಕ್ರಮದ ವಿರೋಧ ತಗೊಂಡಿದೆ ಅಂದ್ಬಿಟ್ಟು ಅದನ್ನು ವಿರೋಧಿಸಿ ಅರ್ಜಿ ಸಲ್ಲಿಸಿದ್ರು ಸಂವಿಧಾನದ ಫೋರಿಶ್ಟ್ ಒನ್ ಬಹುಮತ ತೀರ್ಪು ಮುಖಾಂತರ ಏನಾಗಿದೆ ತೀರ್ಪು ಕೊಟ್ಟಿದೆ ನಾನು ಅದು ಕರೆಕ್ಟ್ ಮಾಡಿ ಸರ್ಕಾರ ಮಾಡಿರೋದು ಕರೆಕ್ಟು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟೆ ಗೈಡ್ಲೈನ್ಸ್ನ ಕೊಟ್ಟಿದೆ ಆಯಿತಾ ಅಮೆರಿಕದ ಗ್ಲೋಬಲ್ ಲೀಡರ್ ಪ್ರಶಸ್ತಿ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರಿಗೆ ವೆರಿ ಇಂಪಾರ್ಟೆಂಟ್ ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಕುಕ್ಕೆ ನ್ಯಾಯಮೂರ್ತಿ ಅಂತ ಯಾರು ಅಂತ ಕೇಳಬಹುದು ಅವರಿಗೆ ಗ್ಲೋಬಲ್ ಲೀಡರ್ ಪ್ರಶಸ್ತಿ ಸಿಕ್ಕಿದೆ ಈ ಕ್ವಶನ್ ಆಗೋದು ಅಮೆರಿಕದ ಪ್ರಶಸ್ತಿ ಅವಾರ್ಡ್ ಲಾ ಸ್ಕೂಲ್ ಅಲ್ಲಿ ಕುಡಿದ್ರೆ ವಕೀಲಿ ವೃತ್ತಿ ಜೀವನ ಜೀವಮಾನ ಸಾಧನೆಗೆ ಆಪ್ ಅದನ್ನು ಕೊಡ್ತಾರೆ ಅದನ್ನ ಅಮೆರಿಕದ ಗ್ಲೋಬರ್ಲಿ ಪ್ರಶಸ್ತಿ ಆಗೋದೇನಾ ಮತ್ತೆ ಜೀವವೈವಿಧ್ಯತೆ ಸಮಾವೇಶ ಕೆನಡಾ ಮ್ಯಾಂಟ್ರಿಯಲ್ಲಿ ನಡೆಯಿತು ಜೀವವೈವಿಧ್ಯ ಸಮಸ್ಯೆ ಇವತ್ತು ಎನ್ವರ್ಮೆಂಟ್ ಸಂಬಂಧಪಟ್ಟ ಕ್ವಶನ್ಸ್ಗಳು ತುಂಬ ಬರ್ತವೆ ಡಿಸೆಂಬರ್ ಹದಿನೇಳ ಹತ್ತೊಂಬತ್ತರ ನಡೆಯಿತು ನಿಸರ್ಗ ಮತ್ತು ಪರಿಸರ ವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಏನಾಗುತ್ತೆ ಇದನ್ನ ಸಮಾವೇಶ ಮಾಡಿದರೆ ಸಾವ್ರ ನೂರ ತೊಂಬತ್ತಾರು ದೇಶಗಳು ಅನುಮೋದನೆ ಕೊಟ್ಟಿದರೆ ಎರಡು ಸಾವಿರದ ಇಪ್ಪತ್ತಾರು ಶೇಕಡ ಮೂವತ್ತರಷ್ಟು ನಿಸರ್ಗವನ್ನು ರಕ್ಷಿಸುವ ಗುರಿಯನ್ನು ಏನೋ ಏನಾಗಿದೆ ಈ ಒಂದು ಮ್ಯಾಂಟ್ರಿಯಲ್ ಕೆನಡಾದ ಮ್ಯಾಂಟ್ರಲ್ ಒಪ್ಪ ಏನ ಮಾಡ್ಕೊಂಡಿದೆ ಓಕೆನಾ ನೆಕ್ಸ್ಟು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು ಯಾವುದೋ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಘೋಷಿಸಿದೆ ಅದರ ದೇವಕ್ಕೆ ಮಿಲೇಟ್ಸ್ ಅಂಡ್ ಆರ್ಗ್ಯಾನಿಕ್ ಆಪರ್ಚುನಿಟೀಸ್ ಅಂತ ಹೇಳಿದೆ ಅಡ್ಮಿಟ್ಸ್ ದ ಚಾಲೆಂಜಸ್ ಇದು ಭಾರತದಲ್ಲಿ ನಡೀತಾ ಇದೆ ತುಂಬ ಪ್ರೋಗ್ರಾಮ್ಗಳು ಹಾಕೊಂಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಯಾವ ವರ್ಷ ಅಂತ ಯಾಕೆಂದರೆ ಈ ಥರದ ಮೇಲೆ ಕ್ವಶನ್ಸ್ಗಳು ಬಂದಿದೆ ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ವಶನ್ ಪ್ರಶಸ್ತಿಗಳು ಯಾವ ಇಂಪಾರ್ಟೆಂಟ್ ಪ್ರಶಸ್ತಿಗಳು ಅಂದ್ರೆ ಶರತ್ ಕಮಲ್ ಅಂಚತ್ ಅವ್ರಿಗೆ ಟೇಬಲ್ ಟೆನಿಸ್ ವಿಧಾನದಲ್ಲಿ ಮೇಜರ್ ಜಾಂತಂದ್ ಕೇಲ್ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ ಇದು ಭಾರತದ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಶರತ್ ಕಮಲ್ ಅಚಂತ್ಗೆ ಟೇಬಲ್ ಟೆನಿಸ್ ಆಟಗಾರ ಅವರು ಯಾವ ಆಟಗಾರ ಅಂತ ಕೇಳ್ಬೋದು ಅವ್ರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಅಂದರೆ ಮೇಜರ್ ಜ್ಯಾನಂದ್ ಕೇಳ್ತಿರತ್ನ ಪ್ರಶಸ್ತಿ ಸಿಕ್ಕಿದೆ ಗೊತ್ತಾಯ್ತಾ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡ ಪೇಟಾ ಇಂಡಿಯಾ ವರ್ಷದ ವ್ಯಕ್ತಿಯನ್ನು ಸೋನಾಕ್ಷಿ ಸಿನ್ ಆಕ್ಟರ್ ಸೋನಾಕ್ಷಿ ಸಿಹನ್ನು ಏನು ಮಾಡಿದರೆ ಆಯ್ಕೆ ಮಾಡಿದ್ದಾರೆ ಈ ಥರ ಡೈರೆಕ್ಟ್ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ನೆಕ್ಸ್ಟ್ ಸರ್ಗಮ್ ಕೌಶಲ್ಗೆ ಮಿಸ್ಸಸ್ ವರ್ಲ್ಡ್ ಕ್ವಶಸ್ತಿ ಸಿಕ್ಕಿದೆ ಸರ್ಗಮ್ ಕೌಶಲ್ ಇದು ಮಿಸ್ ವರ್ಲ್ಡ್ ಮಿಸ್ ಇಂಡಿಯಾ ಮತ್ತೆ ಮಿಸ್ ಯೂನಿವರ್ಸ್ ಈ ಥರದ ಕ್ವಶನ್ಸ್ಗಳು ತುಂಬ ಬತ್ತಿರ್ತವೆ ಫಾರ್ ಎವರ್ ಮಿಸ್ ಇಂಡಿಯಾ ಅಶ್ವಿನಿ ಚೌಹಾಣ್ ಅವರಿಗೆ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ನಾಟು ನಾಟು ಅರ್ಡ್ ವೆರಿ ಇಂಪಾರ್ಟೆಂಟು ಇದಕ್ಕೆ ನಾಟು ನಾಟು ಪ್ರಶಸ್ತಿ ಇದು ಸಿಕ್ಕಿದೆ ಫಿಲಂ ಫಿಲಂಫೇರ್ ಸರ್ ಫಿಲಂ ಫೇರ್ ಅಂತೀನಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿನೂ ಸಿಕ್ಕಿದೆ ಹಾಗಾಗಿ ದಾದಾ ಸಾಹೇಬ್ ಪ್ರಶ್ನೆ ಓಕೆ ಹ್ಞೂ ಜನವರಿ ಇಪ್ಪತ್ತೈದರಿಂದ ಹದಿಮೂರನೇ ರಾಷ್ಟ್ರೀಯ ಮ ಸರಿ ಆಸ್ಕರ್ ಸಾರಿ ಸಾರಿ ಕನ್ಫ್ಯೂಸ್ ಮಾಡ್ಕೊಂಡೆ ದಾರಿ ಸಾರಿ ನಾಟ್ ಆಸ್ಕರ್ ಪ್ರಶಸ್ತಿ ಸಿಕ್ಕಿದೆ ಈ ಸಾಂಗಿಗೆ ಆಮೇಲೆ ಎಲಿಫೆಂಟ್ ವಿಸ್ಪರ್ಗೆ ಅದು ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾವ ಸಿಕ್ಕಿದೆ ಅಂದ್ಬಿಟ್ಟು ಗ್ಲೋಬ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿನೂ ಸಹ ಸಿಕ್ಕಿದೆ ಗೊತ್ತಾಯ್ತಾ ಜನವರಿ ಇಪ್ಪತ್ತೈದು ಯಾಕೆ ತುಂಬ ಪ್ರಶಸ್ತಿಗಳಾದ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ನನಗೆ ಕನ್ಫ್ಯೂಷನ್ ಆಗ್ತಿದೆ ಎರಡು ಸಾವಿರದ ಹದಿನೈದು ರಾಷ್ಟ್ರೀಯ ಮತದಾನ ದಿನ ಏಕೆಂದರೆ ದೇಹ ವಾಕ್ಯ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ವೆರಿ ಇಂಪಾರ್ಟೆಂಟ್ ಕೇಳ್ಬೋದು ಜನವರಿ ಇಪ್ಪತ್ತೈದನ್ನ ಏನಂತ ಕರೀತಾರೆ ರಾಷ್ಟ್ರೀಯ ಮತದಾನ ದಿನ ಅಂತ ಕರೀತಾರೆ ದೇಹವಾಕ್ಯಗಳನ್ನು ಕೇಳಬಹುದು ಗೊತ್ತಿರಲಿ ಕರ್ನಾಟಕ ಯುವ ನೀತಿ ಪ್ರಶ್ ಯುವ ನೀತಿ ಜಾರಿ ತಂದಿದೆ ಸಂಪುಟ ಸಭೆಗೆ ಒಪ್ಪಿಕೊಂಡಿದೆ ಅಂದರೆ ಯುವ ಸವಿ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ಏನೊಂದು ಕ ನೀತಿಯನ್ನು ಜಾರಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಸಚಿವ ಸಂಪುಟನ ಒಪ್ಪಿಕೊಟ್ಟಿದ್ದು ಡಿಕ್ಟರ್ ಬಾಲಸುಬ್ರಹ್ಮಣ್ಯ ಅವರು ಹದಿನಾಲ್ಕು ಮಂದಿ ಶಿಫಾರಸ್ ಮಾಡಿದ್ರು ಹದಿನಾಲ್ಕು ಬಾಲಸುಬ್ರಹ್ಮಣ್ಯ ಅನ್ನೋರು ಅಧ್ಯಕ್ಷತೆಯಲ್ಲಿ ಹದಿನಾಲ್ಕು ಮಂದಿ ಅದ್ರದ್ದು ಒಂದು ಟೀಮ್ ಇತ್ತು ಆ ಟೀಮ್ ಶಿಫಾರಸ್ಮೆಗೆ ಈಗ ಜಾರಿಗೆ ತಂದಿದೆ ಸಂಬಂಧ ಒಪ್ಕೊಂಡಿದೆ ಆವಾಗ ನೆಕ್ಸ್ಟ್ ಸಾರ್ವಭೌಮ ಚಿನ್ನದ ಬ್ಯಾಂಡು ಸರ್ವ ಎಸ್ ಜಿ ಬಿ ಅಂತ ಕರೀತಾರೆ ಸಾರ್ವಜನಿಕ ಗೋಲ್ಡ್ ಬ್ಯಾಂಡು ಅಂತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಆರ್ ಬಿ ಐ ಎರಡು ಕಂತುಗಳು ಎಸ್ ಬಿ ಜಿ ಬಿಡುಗಡೆ ಮಾಡಿದೆ ಅಂದರೆ ಎರಡು ಟೂ ಟೈಮ್ಸ್ ಬಿಡುಗಡೆ ಮಾಡುತ್ತೆ ನೀವು ಬೇಕಾದ್ರೆ ಪರ್ಚೇಸ್ ಮಾಡಿಕೊಂಡು ಇದು ಸೇವಿಂಗ್ಸ್ ಅಂತ ಕರೀತಾರೆ ಇದಕ್ಕೆ ಸೆಕ್ಯೂರಿಟೀಸ್ ಇರುತ್ತೆ ಗೌರ್ಮೆಂಟ್ ಒಂದು ಒಪ್ಪಂದ ಇರೋದ್ರಿಂದ ಅದು ಮೋಸ ಆಗೋಕ್ಕಾಗಲ್ಲ ಅಂತ ಮತ್ತೆ ಯೋಗಾಸನ ವಿಶ್ವಕಪ್ ಈಗ ಹೆಂಗೆ ಹಾಕಿ ವಿಶ್ವಕಪ್ ಫುಟ್ಬಾಲ್ ವಿಶ್ವಕಪ್ ಯೋಗಸನ ವಿಶ್ವಕಪ್ ನಡೆದಿದೆ ಇಲ್ಲಿ ಯೋಗಸನ ವಿಶ್ವಕಪ್ ಬಾರಿಗೆ ಭಾರತದ ಅದೇ ನಡೀತಿತ್ತು ರಾಜಧಾನಿ ಬೆಂಗಳೂರಿನ ಜಿಗಣಿ ಎಸ್ ವ್ಯಾಸ್ ಯೋಗಾಸನ ಅನುಸಂಧಾನ ಕೇಂದ್ರದಲ್ಲಿ ಏರ್ಪಡಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ಬರಬಹುದು ಕಳೆದ ವರ್ಷ ಚೀನಾದ ಬೀಜಿಂಗ್ನಲ್ಲಿ ನಡೆದಿತ್ತು ನೆಕ್ಸ್ಟ್ ನ್ಯೂಜಿಲೆಂಡ್ ಧೂಮಪಾನ ನಿಷೇಧಿಸಿದ ಜಗತ್ತಿನ ಮೊದಲ ರಾಷ್ಟ್ರ ಎಂದು ಪಾತ್ರ ಆಗಿದೆ ಯಾಕೆಂದ್ರೆ ಅಲ್ಲಿ ಫುಲ್ ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ ಹದಿನಾರು ವರ್ಷದ ಮಕ್ಕಳಿಗಂತೂ ನೂರಕ್ಕೆ ನೂರು ಕೊಡಂಗೇ ಇಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಆ ಥರ ಅಲ್ಲ ಕೊಡ್ಲಂಗೆ ಇಲ್ಲ ಅಂತ ಹೇಳಿದಾರೆ ಹೇಳಿದ್ದಾರೆ ಅಂದ್ರೆ ಬ್ಯಾನ್ ಆಗಿದೆ ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ ನ್ಯೂಜಿಲೆಂಡ್ ಇದ್ರ ಬಗ್ಗೆ ತಿಳ್ಕೊಳ್ಳಿ ನೆಕ್ಸ್ಟ್ ಮಿಲಿಟರಿ ವ್ಯಾಯಾಮಗಳು ವೆರಿ ಇಂಪಾರ್ಟೆಂಟ್ ದ್ವಿಪಕ್ಷೀಯ ವ್ಯಾಯಾಮಗಳು ಎರಡು ದೇಶಗಳು ಸೇರ್ಕೊಂಡು ಮಾಡೋ ವ್ಯಾಯಾಮಗಳಿಗೆ ಮಿಲಿಟರಿ ವ್ಯಾಯಾಮಗಳಿಗೆ ದ್ವಿಪಕ್ಷೀಯ ವ್ಯಾಯಾಮಗಳು ಕರೀತಾರೆ ಮೈತ್ರಿ ಯಾವುದು ಭಾರತ ಮತ್ತು ಥೈಲ್ಯಾಂಡು ಗರುಡ ಭಾರತ ಮತ್ತು ಇಂಡೋನೇಷ್ಯಾ ಆ್ಯಂಡ್ ಇನ್ ಆ್ಯಂಡು ಚೀನಾ ಮತ್ತು ಭಾರತ ಮಿತ್ರಶಕ್ತಿ ಭಾರತ ಮತ್ತು ಶ್ರೀಲಂಕಾ ಕುರುಕ್ಷೇತ್ರ ಭಾರತ ಮತ್ತು ಸಿಂಗಾಪುರ ಶಕ್ತಿ ಭಾರತ ಮತ್ತು ಫ್ರಾನ್ಸು ಸೂರ್ಯಕಿರಣ ಭಾರತ ಮತ್ತು ನೇಪಾಳ ಈ ರೀತಿ ಈ ಈ ಇದರಲ್ಲಿ ಒಂದು ಕ್ವಶನ್ಸ್ ಬರ್ಬೋದು ಯಾಕೆಂದರೆ ತುಂಬ ಸತಿ ಈ ಎಕ್ಸಸೈಸ್ಗಳ ಮೇಲೆ ಕ್ವೆಶನ್ಸ್ಗಳು ಕೇಳಿದೆ ಸೂರ್ಯಕಿರಣದ ಮೇಲೆ ಕ್ವಶನ್ಸ್ ಬಂದಿತ್ತು ಅಂದ್ಕೊತೀನಿ ಸೂರ್ಯಕಿರಣದ ಮೇಲೆ ಬಂದಿದೆ ಐ ತಿಂಕ್ ನನ್ನ ಕುರುಕ್ಷೇತ್ರ ಅಲ್ಲ ಮೈತ್ರಿ ಮೇಲೆ ಕ್ವಶನ್ಸ್ ಬಂದಿರ್ಬೋದು ನನ್ನ ಪ್ರಕಾರ ಓಕೆನಾ ಇನ್ನ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ಕೆನರಾ ಬ್ಯಾಂಕಿಗೆ ಬ್ಯಾಂಕರ್ಸ್ ಆಫ್ ಬ್ಯಾಂಕ್ ಆಫ್ ದಿ ಇಯರ್ ಟು ತೌಸಂಡ್ ಟ್ವೆಲ್ ಪ್ರಶಸ್ತಿ ಸಿಕ್ಕಿದೆ ಜಾಗತಿಕ ಬ್ಯಾಂಕಿಂಗ್ ಶೃಂಗಸಭೆಯಲ್ಲಿ ಈ ಪ್ರಶಸ್ತಿ ಸಿಕ್ಕಿದೆ ಸಿನಿಮಾ ವಲಯದಲ್ಲಿ ಆಸ್ಕರ್ ಹಿಂಗೆ ಅದೇ ತರ ಕೆನರಾ ಇದು ಯಾವುದು ಜಾಗತಿಕ ಬ್ಯಾಂಕರ್ಸ್ ಆಫ್ ಬ್ಯಾಂಕ್ ಪ್ರಶಸ್ತಿ ಎರಡು ಸಾವಿರದ ಎರಡು ಅತ್ಯುತ್ತಮ ಬ್ಯಾಂಕ್ ಅಂತ ಭಾರತದಲ್ಲಿ ಇದನ್ನ ಘೋಷಣೆ ಮಾಡಿದರೆ ಸಾರ್ವಜನಿಕ ವಲಯದ ಬ್ಯಾಂಕು ಸಾವಿರದ ಒಂಬೈನೂರ ಆರಲ್ಲಿ ಮಂಗಳೂರಿನಲ್ಲಿ ಅಂಬೇಳ್ ಸುಬ್ಬರ್ ಸ್ಥಾಪಿಸಿದರು ಈಗ ತುಂಬಾ ಎಲ್ಲ ಕಡೆ ಬ್ರಾಂಚಸ್ ಇದೆ ಈಗ ವಿಲೀನ ಆಯಿತು ಯಾವುದು ಕೆನರಾ ಬ್ಯಾಂಕು ಮತ್ತು

ಆಯ್ತಾ ನೆಕ್ಸ್ಟ್ ಎರಡ್ ಸಾವಿರದ ಐವತ್ ಮೂರನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಿತು ಮೇಗಾಸ್ಟಾರ್ ಚಿಂಜೀವಿ ಅವರಿಗೆ ಎರಡು ಸಾವಿರ ಇಪ್ಪತ್ತೆರಡನೇ ಸಾಲಿನ ಭಾರತೀಯ ಚಲನಚಿತ್ರ ವ್ಯಕ್ತಿ ಅಂದ್ರೆ ಇಂಡಿಯನ್ ಫಿಲಮ್ ಪರ್ಸನಾಲಿಟಿ ಆಫ್ ದಿ ಇಯರ್ ಅಂತ ಅಂದ್ಬಿಟ್ಟು ಕ್ಷೇಷನ್ ಕೇಳಿದ್ರು ಇದು ನಡೀಬೋ ಎಲ್ಲಿ ನಡೀತು ಅನ್ನೋದು ಗೊತ್ತಿರಬೇಕು ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ಸ್ಪ್ಯಾನಿಷ್ ಭಾಷೆಯ ಐ ಹ್ಯಾವ್ ಎ ಎಲೆಕ್ಟ್ರಿಕ್ ಡ್ರಮ್ ಅನ್ನೋ ಒಂದು ಪ್ರ ಚಿತ್ರ ಗೆದ್ದಿದೆ ಏನದು ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಹೆಸರು ಗೋಲ್ಡನ್ ಪಿಕಾಪ್ ಅಂತ ಯಾವ್ದು ಪಿಕಾಕ್ ಗೆದ್ದಿರೋದು ಸ್ಪ್ಯಾನಿಷ್ ಭಾಷೆಯ ಆ ಹ್ಯಾವೇ ಎಲೆಕ್ಟ್ರಿಕ್ ಡ್ರಮ್ ಅನ್ನ ಒಂದು ಚಿತ್ರ ಚಲನಚಿತ್ರ ಗೆದ್ದಿದೆ ನೆಕ್ಸ್ಟ್ ಭಾರತೀಯ ಭಾಷಾ ದಿವಸ ಡಿಸೆಂಬರ್ ಹನ್ನೊಂದು ಯು ಜಿ ಸಿ ಇದನ್ನ ಆರ್ಗನೈಸ್ ಮಾಡೋದೆ ಭಾಷಾ ಸಾಮರಸ್ಯವನ್ನು ಡಿಸೆಂಬರ್ ಎಲ್ಲಾ ಭಾಷೆಗಳು ಒಂದೇ ಎಲ್ಲ ಭಾಷೆಗಳು ತನ್ನದೇ ಆದ ಸಂಸ್ಕೃತಿ ಮತ್ತೆ ಕಲ್ಚರ್ನ ಹೊಂದಿದೆ ಹಾಗಾಗಿ ಅವನ್ನ ಪ್ರೋತ್ಸಾಹಿಸಲು ಭಾರತೀಯ ಭಾಷೆ ಕಲಿಯಲು ಅನುಕೂಲವಾಗುವ ಒಂದು ವಾತಾವರಣ ಸೃಷ್ಟಿಸಲು ಭಾರತೀಯ ಡಿಸೆಂಬರ್ ಒಂದನ್ನು ದಿವಸ ಅಂತ ಆಚರಿಸನೆ ಮಾಡ್ತಾರೆ ಚಿನ್ನಸ್ವಾಮಿ ಸುಬ್ರಹ್ಮಣ್ಯ ಅವರ ನೆನಪಿನಲ್ಲಿ ಬಹುಭಾಷಾವಾದಿಯಾಗಿದ್ದರು ಸ್ವತಂತ್ರ ವರ್ಗ ಅವರ ನೆನಪಿನಲ್ಲಿ ಏನಾಗುತ್ತೆ ಇದನ್ನು ಆಚರಿಸ್ತಾರೆ ಫೆಬ್ರವರಿ ಇಪ್ಪತ್ತೊಂದನ್ನು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿವನ ಎಂದು ಆಚರಿಸಲಾಗುತ್ತೆ ಅಂತಾರಾಷ್ಟ್ರ ಸಾವಿರದ ಇಪ್ಪತ್ತು ಯುನೆಸ್ಕೋ ಏನು ಮಾಡುತ್ತೆ ಇದನ್ನು ಜಾರಿಗೊಳಿಸ್ತಾರೆ ಎರಡು ಸಾವಿರ ಹತ್ತೊಂಬತ್ತರಿಂದ ಸರಿ ಎರಡು ತೊಂಬತ್ತೊಂಬತ್ತರಿಂದ ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಒಂದು ಪಕ್ಷಿ ಹುಲ್ಲುಗಳಲ್ಲೇ ಕಂಡುಬರುತ್ತೆ ವೆರಿ ಇಂಪಾರ್ಟೆಂಟ್ ಈ ಥರದ ಗಳು ವೆರಿ ಇಂಪಾರ್ಟೆಂಟ್ ಬಂದೇ ಬರುತ್ತೆ ಯಾಕೆಂದರೆ ಎಂಡೇಂಜರ್ಡ್ ಸ್ಪೀಸು ರೆಡ್ ಡೇಟಾ ಗೆ ಎಂಟ್ರಿ ಆಗಿರೋ ಎಲ್ಲ ಕ್ವಶನ್ ಎಲ್ಲ ಪ್ರಾಣಿಗಳ ಮೇಲೆ ಗಳು ಬರೋ ಚಾನ್ಸಸ್ ತುಂಬ ಇರುತ್ತೆ ಯಾವುದೇ ಎಕ್ಸಾಮ್ಸ್ ಆಗಿರೋದು ವೆರಿ ಇಂಪಾರ್ಟೆಂಟು ಅದು ಎನ್ವಾರ್ಮೆಂಟಲ್ ಸೈನ್ಸ್ ಯಾಕೆಂದರೆ ತುಂಬ ಈಗ ಮೊನ್ನೆ ರೀಸೆಂಟಾಗಿ ನಡೆದ ಒಂದು ಎ ಡಬ್ಲ್ಯೂ ಎಕ್ಸಾಮ್ ಇರಬಹುದು ಮತ್ತು ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ಬರೀ ಎನ್ವೋಮೆಂಟಲ್ಸ್ ಮೇಲೆ ಕ್ವಶನ್ಸ್ಗಳು ಕೇಳಿದರೆ ನಲ್ಲೂ ಡೈರೆಕ್ಟ್ ಕ್ವಶನ್ಸ್ ಬರಬಹುದು ನೆಕ್ಸ್ಟ್ ಪಿ ಟಿ ಹುಷಾರ್ ಅವರಿಗೆ ಒಲಿಂಪಿಕ್ಸ್ನ ಅಧ್ಯಕ್ಷ ಆಗಿದ್ದಾರೆ ಅಂದ್ರೆ ಈ ಭಾರತೀಯ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಆಗಿದೆ ಮೊದಲ ಆಗಿದ್ದಾರೆ ಅವರು ಬಾ ಬಾ ಓಟದ ರಾಣಿ ಅಂತಾರೆ ಒಲಿಂಪಿಕ್ ಒಲಿಂಪಿಕ್ ಅಲ್ಲ ಸರಿ ಕಾಮನ್ವೆಲ್ತ್ ಮತ್ತು ಇದರಲ್ಲ ತುಂಬ ಮೆಡಲ್ಸ್ ಗೆದ್ದು ಅವ್ರನ್ನ ಪಿ ಟಿ ವಿಷ್ಣು ಓಟದ ರಾಣಿ ಅಂತ ಕರೀತಾರೆ ಭಾರತದ ಓಟದ ರಾಣಿ ಅಂತ ಕರಿದ್ರೆ ಇದು ಮೇನ್ ಜನವರಿನಲ್ಲಿ ನಾವು ನೋಡಿದ ಒಂದಷ್ಟು ಕರೆಂಟ್ ಅಫೇರ್ಸ್ಗಳು ಜನವರಿಂದ ಡಿಸೆಂಬರ್ ಅಲ್ಲಿ ನಡೆದ ಕರೆಂಟ್ ಅಫೇರ್ಸ್ ಜನವರಿಲಿ ಅಂದ್ಕೊಂಡು ಓದ್ತೀವಿ ಯಾಕೆಂದ್ರೆ ಒಂದು ತಿಂಗಳು ಆದ್ಮೇಲೆ ಒಂದು ಕಂಪೈಲ್ ಮಾಡಿ ಓದ್ತಿವಲ್ಲ ಹಂಗಾಗಿ ಇದು ಇಷ್ಟು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನಿಮಗೇನೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟು ದಿನಗಳಲ್ಲಿ ಇನ್ನು ಫೆಬ್ರವರಿ ಮಾರ್ಚು ಏಪ್ರಿಲ್ ಮೇ ಜೂನ್ನ ಮಾಡ್ತಾ ಹೋಗ್ತೀನಿ ಇವು ಇವತ್ತು ನಾಳೆಯಿಂದ ಈ ನೆಕ್ಸ್ಟ್ ವೀಡಿಯೋಗಳಲ್ಲಿ ಈ ನಾನು ಹೇಳಲ್ಲ ಈ ಕಾನ್ಫಿಡೆಂಟ್ ಆಗಿರಿ ಕರೆಂಟ್ ಅಫೇರ್ಸ್ನ ಇವನ್ನ ರಿವಿಷನ್ ಮಾಡಿಕೊಂಡ್ರೆ ಇಷ್ಟು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡ್ರೆ ಈ ಪಿ ಡಿ ಎಫ್ನ ನಾನು ನನ್ನ ಯಾವುದರಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ನೋಡ್ಕೊಳ್ಳಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರು ಟೆನ್ಷನ್ ಆಗಿರ್ತಾರೆ ಎಕ್ಸಾಮ್ ಹತ್ರ ಬಂತು ಅಂತ ಟೆನ್ಷನ್ ಆಗಿರ್ತಾರೆ ಕರೆಂಟ್ ಅಫೇರ್ಸ್ ಓದಿಲ್ಲ ಅಂತ ಟೆನ್ಷನ್ ಆಗಿರ್ತಾರೆ ಅವರಿಗೆ ಇದನ್ನು ಶೇರ್ ಮಾಡಿ ಅವರು ಆಗಿ ಎಕ್ಸಾಮ್ ಬರಲಿ ತುಂಬ ಈಸಿ ಇರುತ್ತೆ ಎಕ್ಸಾಮು ಭಾಳ ಪೀಸ್ಫುಲ್ ಆಗಿರಿ ಎಕ್ಸಾಮ್ ಟೈಮಲ್ಲಿ ವೆರಿ ಇಂಪಾರ್ಟೆಂಟ್ ಮೈಂಡ್ಸೆಟ್ ನಾವು ಮೈಂಡ್ಸೆಟ್ ಯಾವ ರೀತಿ ಇಟ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಎಕ್ಸಾಮು ನಮ್ಮ ರಿಸಲ್ಟ್ ಡಿಪೆಂಡ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಮಾತಾಡೋಣ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಡೂ ವೆಲ್